ವೇದಿಕೆಯನ್ನು ಅಲಂಕರಿಸ್ತಾ ಇರತಕ್ಕಂತಹ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲು ಆಗಮಿಸಿದ ಶ್ರೀ ಡಿಎಂ ಶ್ರೀಧರ್ ಖಜಾಂಚಿಗಳು ಬಸವ ಸಮಿತಿ ದಯವಿಟ್ಟು ವೇದಿಕೆ ಇರಬೇಕಾಗಿತ್ತು. ಆತ್ಮನಿರ್ಭರತೆ ಮತ್ತು ಬಸವಣ್ಣ ಪ್ರಸ್ತುತ ಸಂದರ್ಭದಲ್ಲಿ ಅವರು ಚಿಂತನೆ ಇರತಕ್ಕಂಥ ವಿಷಯದ ಮೇಲೆ ಚರ್ಚೆಯಲ್ಲಿ ಭಾಗವಹಿಸತಕ್ಕಂತಹ ಪರಮಪೂಜ್ಯ ಶಿವಾನುಭವ ಚೌರಮೂರ್ತಿ ಶ್ರೀ ಶಿವರುದ್ರ ಮಹಾಸ್ವಾಮೀಜಿ ಬೇಲಿಮಠ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ. ಬಸವ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಅರವಿಂದ ಜಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ. ಡಾಕ್ಟರ್ ಟಿ ಜಿ ಪ್ರಭಾಶಂಕರ್ ಪ್ರೇಮಿ ಪ್ರಧಾನ ಕಾರ್ಯದರ್ಶಿಗಳು ಬಸವ ಸಮಿತಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ. ಇವತ್ತಿನ ದತ್ತಿದಾನಿಗಳಾದಂಥ ತಿಬ್ಬೂರು ಗಿರೀಶ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ. ಬಸವಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ದಯವಿಟ್ಟು ಬೇರೆಯವರು ಏನಾದರೂ ಮಾಡಲಿ ನಂಜಪ್ಪನವರು ಬಸವ ಸಮಿತಿ ಶುಡ್ ಗೋ ಅಂತಾನೆ, ಶುಡ್ ನೆವರ್ ಮಿಸ್ ದ ಟೈಮ್. ದಯವಿಟ್ಟು ಎಲ್ಲರೂ ಬಿಡಿಸಲಿದ್ದು ಗೌರವಿಸಬೇಕಾಗಿರುತ್ತೆ. ಉತ್ತಮ ಮಾಲಿಕೆಯಲ್ಲಿ ಸದ್ಭಾವನಾ ಮಾಲಿಕೆಯಲ್ಲಿ ವಿವಿಧ
ಚಿಂತಕರನ್ನು ನಾವು ಇಲ್ಲಿ ಅಧ್ಯಯನ ಮಾಡಿ ಬಸವೇಶ್ವರ ತತ್ವಗಳ ಜೊತೆಗೆ ಸಮೀಕರಣ ಮಾಡಿ ಭಗವಾನ್ ಬುದ್ಧ ಮಹಾವೀರ ಜರತೃಷ್ಟರನ್ನು ಹಿಡ್ಕೊಂಡು ಸಂತ ಜ್ಞಾನೇಶ್ವರವರೆಗೆ ಹಲವಾರು ಈ ಚಿಂತಕರ ತತ್ವಗಳನ್ನು ನಾವು ಸಮೀಕರಣ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ಅದಕ್ಕೆ ಅಭೂತಪೂರ್ವವಾದಂಥ ಒಂದು ಪ್ರತಿಕ್ರಿಯೆ ಒಂದು ಯಶಸ್ಸು ಅದಕ್ಕೆ ಸಿಕ್ಕಿ. ನಡುವೆ ಈ ಲಾಕ್ಡೌನಿಂದ ಈ ಒಂದು ಕಾರ್ಯಕ್ರಮ ನಿಂತು ಹೋದಾಗ ಮೊನ್ನೆ ಮಂಗಳವಾರ ಅಧ್ಯಕ್ಷರು ಇಲ್ಲಿ ಬಂದಾಗ ಇದನ್ನು ಈ ಕಾರ್ಯಕ್ರಮವನ್ನು ಆನ್ಲೈನ್ ಮೇಲೆ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ತಿಳ್ಕೊಂಡು ಅದಕ್ಕೆ ಒಂದು ವಿಚಾರಗಳನ್ನು ತಿಳಿಸಿದರು, ಐಡಿಯಾಗಳನ್ನು ಕೊಟ್ಟರು. ಆ ಐಡಿಯಾದ ಪ್ರಕಾರ ಇವತ್ತಿನ ದಿವಸ ಪ್ರಪ್ರಥಮವಾಗಿ ಈ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮವನ್ನು ಸಂಘಟಲಿಕ್ಕೆ ಸಾಧ್ಯವಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಖಜಾಂಚಿಗಳಾದಂಥ ಶ್ರೀಧರ್ ಅವರು ಮಾಡಬೇಕಂತ ತಿಳ್ಕೊಂಡು ಮಾನ್ಯ ಅಧ್ಯಕ್ಷರು ಅಪೇಕ್ಷೆ ಪಟ್ಟಿದ್ದರು. ಅದರ ಪ್ರಕಾರ ಇವತ್ತಿನ ದಿವಸ ಅವರು ವೇದಿಕೆಗೆ ಬಂದು ಆಸೀನರಾಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ಹಾಗೂ ಆನ್ಲೈನ್ ವೀಕ್ಷಕರ ಎಲ್ಲರ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕ ಡಿಜಿಟಲ್ ಕಮಿಟಿ ಚೇರ್ಮನ್ರಾಗಿ ಈ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಅವರಿಗೆ ಸುಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪರಮ ಪೂಜ್ಯ ಶಿವಾನುಭವ ಚರುಮೂರ್ತಿ ಶಿವರುದ್ರ ಮಹಾಸ್ವಾಮೀಜಿಯವರು ಇವತ್ತಿನ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಮಾರ್ಗದರ್ಶಕರು ಆದಂಥ ಅಧ್ಯಕ್ಷರಾದ ಶ್ರೀ ಅರವಿಂದ್ ಜತ್ತಿಯವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿರಂತರವಾಗಿ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿ ಅದಕ್ಕೆ ಒಂದು ಅರ್ಥವನ್ನು ನಾವು ಕೊಡಬೇಕಾದ್ರೆ ಪ್ರಭಾಶಂಕರ್ ಪ್ರೇಮಿಯವರನ್ನು ಸಂಪರ್ಕದಲ್ಲಿ ಇಟ್ಕೊಂಡು ಅವರ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ವಿಚಾರಗಳ ಪ್ರಸ್ತಾವನೆ ಮಾಡಲಿಕ್ಕೆ ನಮ್ಮಲ್ಲಿ ಇವತ್ತಿನ ದಿವಸ ಆಸೀನರಾಗಿದ್ದಾರೆ ಡಾಕ್ಟರ್ ಟಿ ಜಿ ಪ್ರಭಾಶಂಕರ್ ಪ್ರೇಮಿಯವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಲಿಂಗೈಕ್ಯ ದಿಬ್ಬೂರು ವೀರಪ್ಪನ ನೆನಪರು ಸ್ಮರಣಾರ್ಥ ಇರತಕ್ಕಂಥ ಈ ದತ್ತಿ ಕಾರ್ಯಕ್ರಮದ ದತ್ತಿದಾನಿಗಳಾಗಿ ನಮ್ಮವರೇ ಆದಂಥ ದಿಬ್ಬೂರು ಗಿರೀಶ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯದರ್ಶಿಗಳಾದ ದೇವಾಡಿಗ ಸರ್ ಬಂದಿದ್ದಾರೆ, ಎಲ್ಲ ಸಿಬ್ಬಂದಿ ವರ್ಗದವರು, ಹಾಗೆ ನಮ್ಮ ಪನ್ಸಾಳೆ ಸರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಬಸವ ಸಮಿತಿಯ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ 1095ನೇ ದತ್ತಿ ಕಾರ್ಯಕ್ರಮದ ದತ್ತಿದಾನಿಗಳ ಕುರಿತಾದ ಎರಡು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದಿಬ್ಬೂರು ನಂಜಪ್ಪ ದತ್ತಿದಾನಿಗಳಾದಂಥವರು. ಇವರು 1968ರಲ್ಲಿ ಎಂಡೋಮೆಂಟ್ ಸಂಸ್ಥೆಯನ್ನು ಸಂಸ್ಥಾಪನೆ ಮಾಡ್ತಾರೆ. ಇವರ ಉದಾತ್ತ ವಿಚಾರಗಳನ್ನು ನಾವು ಇವತ್ತಿನ ದಿವಸ ಮೆಲುಕು ಹಾಕಲಿಕ್ಕೆ ಅವರ ಸ್ಮರಣೆಯಲ್ಲಿ ದತ್ತಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅವರು ತಮ್ಮ ಆಸ್ತಿಯನ್ನು 4 ಭಾಗ ಮಾಡಿ 3 ಜನ ಗಂಡು ಮಕ್ಕಳಿಗೆ ಹಂಚಿ ಉಳಿದು ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಸಮರ್ಪಿಸ್ತಕ್ಕಂಥ ಒಂದು ದೊಡ್ಡ ಒಂದು ದಾರಿಯನ್ನು ಅವರು ಹಾಕಿಕೊಟ್ಟಿದ್ದಾರೆ. ಚಿರಾಸ್ತಿಯ ವರಮಾನವನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದೇವಸ್ಥಾನ ಮಠ ಹಾಗೂ ಅಭಿವೃದ್ಧಿಗೆ ಸಾಹಿತ್ಯ ಮತ್ತು ಶರಣ ಸಂಸ್ಕೃತಿಗೆ ಪ್ರಚಾರ ತಕ್ಕಂಥ ಪುಣ್ಯಕ್ಷೇತ್ರಗಳ ಯಾತ್ರಾ ನಿವಾಸದ ಕಟ್ಟಡಕ್ಕಾಗಿ ಬಡವರ ಆರೋಗ್ಯ ಭಾಗಕ್ಕೆ ವಿದ್ಯಾರ್ಥಿಗಳಿಗೆ ವೇತನ ನೀಡಲು ಸಮಾಜದ ಕಲ್ಯಾಣಕ್ಕೆ ಈ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದಾರೆ. ಚಾಮರಾಜಪೇಟೆ 2ನೇ ರಸ್ತೆಯಲ್ಲಿರುವ ದಿಬ್ಬೂರು ವೀರಪ್ಪ ನಂಜಮ್ಮ ಜನತಾ ವಿದ್ಯಾಲಯ, ಶ್ರೀ ಗಂಜಾಂ ಮಠಾಧ್ಯಕ್ಷ ಶ್ರೀ ಚಿದ್ಭವನ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ 800 ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಶ್ರೀ ಯಡಿಯೂರ ಕ್ಷೇತ್ರ, ಶ್ರೀ ಮಹದೇಶ್ವರ ಬೆಟ್ಟ, ಶ್ರೀ ರಂಭಾಪುರಿ ಪೀಠದಲ್ಲಿ, ಶ್ರೀ ಶಿರಡಿ ಕ್ಷೇತ್ರದಲ್ಲಿ ಯಾತ್ರಿಕರ ನಿವಾಸ ನಿರ್ಮಿಸಿರುತ್ತಾರೆ. ಅನೇಕ ಧರ್ಮ ಸಂಸ್ಥೆಗಳಿಗೆ ಆರ್ಥಿಕ ನೆರವು ನೀಡಿರುತ್ತಾರೆ. ಧರ್ಮ ಶರಣ ಸಾಹಿತ್ಯದ ಬಗ್ಗೆ ಉಪನ್ಯಾಸ ನೀಡಲು ದತ್ತಿ ನಿಧಿಗಳನ್ನು ಸ್ಥಾಪಿಸಿರುತ್ತಾರೆ. ಯಡಿಯೂರ ಸಿದ್ದಲಿಂಗೇಶ್ವರ ಪ್ರಶಸ್ತಿಯನ್ನು ಹೆಸರಾಂತ ಸಂಗೀತ ಸಾಹಿತ್ಯ ಕಲಾವಿದರಿಗೆ ವಿದ್ವಾಂಸರಿಗೆ ನೀಡಲಾಗುತ್ತಿದೆ ಹಾಗೂ ಗಣ್ಯ ವ್ಯಕ್ತಿಗಳನ್ನು ಗೌರವಿಸತಕ್ಕಂಥ ಕೆಲಸ ಈ ಟ್ರಸ್ಟ್ ಮಾಡ್ತಾ ಇದೆ. ಟ್ರಸ್ಟಿನ ಪದಾಧಿಕಾರಿಗಳಾದ ದಿಬ್ಬೂರು ಶಿಲ್ಲಿಂಗಪ್ಪ, ಶ್ರೀ ದಿಬ್ಬೂರು ಗಿರೀಶ್ ಮತ್ತು ಶ್ರೀ ನಾಗರಾಜ್ ಇವರ ಮಾರ್ಗದರ್ಶನದಲ್ಲಿ ಟ್ರಸ್ಟ್ ಈಗಲೂ ಕೂಡ ಇದು ತನ್ನ ಕಾರ್ಯವನ್ನು ನಡೆಸಿಕೊಡ್ತಾ ಇದೆ. ಈ ಒಂದು ಸದ್ಭಾವನೆಯನ್ನು ಅಥವಾ ಈ ಸತ್ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಈ ಟ್ರಸ್ಟಿನ ಪ್ರತಿನಿಧಿಯಾಗಿ ಶ್ರೀ ನಮ್ಮ ದಿಬ್ಬೂರು ಗಿರೀಶ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಆನ್ಲೈನ್ ಅರಿವಿನ್ಮನೆ ಕಾರ್ಯಕ್ರಮವನ್ನು ನಮ್ಮ ಡಿಜಿಟಲ್ ಕಮಿಟಿ ಚೇರ್ಮನ್ರು, ನಮ್ಮ ಕೋಶಾಧಿಕಾರಿಗಳು ಆದಂತಹ ಶ್ರೀಧರ್ ಸರ್ ಅವರು ದಯವಿಟ್ಟು ಈ ಬಸವೇಶ್ವರ ಅವರಿಗೆ ಮತ್ತು ನಮ್ಮ ಸಂಸ್ಥಾಪಕರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಇದನ್ನು
ಸಲ್ಲಿಸಿ ಅದನ್ನು ಉದ್ಘಾಟನೆ ಮಾಡಬೇಕಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಅದರಲ್ಲಿ ಭಾಗವಹಿಸಬೇಕು. ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂತಹ ಶ್ರೀಯುತ ಶ್ರೀಧರ್ ಸರ್ ಅವರು ದಯವಿಟ್ಟು ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಪ್ರಾರ್ಥನೆ. ಶರಣು ಶರಣಾರ್ಥಿ, ಎಲ್ಲರಿಗೂ ವಂದನೆಗಳು. ಇವತ್ತು ನನ್ನ ಅಭಿಪ್ರಾಯದಲ್ಲಿ ಬಸವ ಸಮಿತಿಯ ಹಿಸ್ಟ್ರಿನಲ್ಲಿ ಒಂದು ಬಹಳ ಮಹತ್ವಪೂರ್ವಕವಾದ ಒಂದು ದಿವಸ ಅಂತ ನಾನು ಯೋಚನೆ ಮಾಡಿದ್ದೀನಿ. ಟೆಕ್ನಾಲಜಿ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಸ್ ಗೋಯಿಂಗ್ ಟು ಬಿ ದ ಗೇಮ್ ಚೇಂಜರ್. ಸುಮಾರು 5 ದಶಕಗಳ ಹಿಂದೆ ದಿವಂಗತ ಮಾನ್ಯ ಶ್ರೀ ಬಿ ಡಿ ಜತ್ತಿಯವರು ಈ ಸಂಸ್ಥೆ ಸ್ಥಾಪಿಸಿ ಅವರದೇ ರೀತಿಯಾದ ಅವತ್ತಿನ ರೀತಿಯಲ್ಲಿ ಶರಣ ಸಂಸ್ಕೃತಿನ ಪ್ರಪಂಚಕ್ಕೆ ತಲುಪಿಸೋದಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಬೆಳೆಸ್ಕೊಳ್ತಾ ಬಂದರು. ನಾನು ಸಕ್ರಿಯವಾಗಿ ಬಸವ ಸಮಿತಿಯಲ್ಲಿ 4-5 ವರ್ಷಗಳಿಂದ ಹತ್ತಿರದಿಂದ ನೋಡಿದಂಥ ಸಂದರ್ಭದಲ್ಲಿ ನನಗೆ ಗೋಚರ ಆಗಿದ್ದೇನೆಂದರೆ, ಭಾಳ ಹಿಂದಿನಿಂದ ನಮಗೆ ವಿಷುವಲ್ ಮೀಡಿಯಾದಲ್ಲಿ ಚಿತ್ರಗಳ ಮೂಲಕ ಏನೇನು ಘಟನೆಗಳು ನಡೀತು ಅನ್ನೋದು ನಾನು ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಈ ಸಂಸ್ಥೆಯ ಜೊತೆಗೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದವರು. ನಮ್ಮ ತಾಯಿಯವರು ಧೀಮಂತ ಅಂತ ನಮ್ಮ ತಂದೆಯವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲೊಂದು 2-3 ಫೋಟೋಗಳಿತ್ತು ಬಸವ ಸಮಿತಿ ಬಗ್ಗೆ, ಮಾನ್ಯ ದಿವಂತ ಬಿ ಡಿ ಜತ್ತಿಯವ್ರ ಜೊತೆಗೆ ಅವರ ಒಡನಾಟಗಳು ಇರೋದು ಚಿತ್ರಗಳೆಲ್ಲ ಇತ್ತು. ಈ ಚಿತ್ರಗಳ ಮೂಲಕ ನೋಡ್ತಾ ಇದ್ದಿದ್ದು ನೆಕ್ಸ್ಟ್ ಇಂಪಾರ್ಟೆಂಟು ಕಾರ್ಯಕ್ರಮ ಅವ್ರು ಹಾಕ್ಕೊಂಡಿದ್ದೇನೆಂದರೆ, ನಮಗೆ ಗೊತ್ತಾಗ್ತಾ ಇದ್ದ ಚಿತ್ರಗಳ ಮೂಲಕ ಚೆನ್ನಾಗಿ ಕಥೆಗಳು ಹೇಳ್ತಾವು. ನಾವು ಒಂದು ವೆಬ್ಸೈಟ್ ಕೂಡ ಮಾಡ್ತಾ ಇದ್ದೀವಿ, ಅದರೊಳಗಡೆ ಒಂದು ಗ್ಯಾಲ್ರಿ ಅಂತ ಮಾಡಿ ನಮ್ಮ ಉದ್ದೇಶ ಏನಿದೆ ಅಂದರೆ, ಪ್ರತಿಯೊಂದು ಕಾಲಘಟ್ಟದಲ್ಲಿ ಮುಖ್ಯವಾದ ಛಾಯಾಚಿತ್ರಗಳನ್ನ ಹಿಡಿದು ಅದನ್ನು ಅದಕ್ಕೆ ಒಂದು ಒಳ್ಳೆ ರೈಟಪ್ ಮಾಡಿ ಅದನ್ನು ಪ್ರಪಂಚಕ್ಕೆ ಗೊತ್ತಾಗೋದಕ್ಕೆ ಯಾವಾಗಲೂ ನಮಗೆ ಕಾಣಿಸ್ತಾ ಇರೋ ರೀತಿ ಮಾಡೋದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ದಟ್ ಇಟ್ ಸೆಲ್ಫ್ ಈಸ್ ಎ ವೆರಿ ಬಿಗ್ ಪ್ರಾಜೆಕ್ಟ್, ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ಕೆಲವು ರೆಪ್ರೆಸೆಂಟೇಟಿವ್ ಛಾಯಾಚಿತ್ರಗಳು ತಗೊಂಡು ಅದನ್ನು ನಾವು ಡೆವಲಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದೇ ರೀತಿ ನಾವು ಇದರ ಬೆಳವಣಿಗೆ ನೋಡಿದರೆ ಶರಣ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಪ್ರಿಂಟ್ ಮೀಡಿಯಾದಲ್ಲಿ ಬಸವ ಸಮಿತಿ ಬಹಳ ಕೆಲಸ ಮಾಡಿದೆ. ಇದರಲ್ಲಿ ಬಸವ ಪಥ ರೆಗ್ಯುಲರಾಗಿ ಬರ್ತಾ ಇದೆ, ಬಸವ ಜರ್ನಲ್ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಶರಣರು ಚಿಂತಕರು ಅವರ ಬರವಣಿಗೆಗಳನ್ನು ಪಬ್ಲಿಷ್ ಮಾಡೋದಕ್ಕೋಸ್ಕರ ಮಾಡಿದಂಥ ಕಾರ್ಯಕ್ರಮ, ಇದಕ್ಕೊಂದು ಒಳ್ಳೆಯ ವೇದಿಕೆ ಸೃಷ್ಟಿಯಾಯಿತು. ಇದು ಬಸವ ಸಮಿತಿ ಮಾಡಿದಂಥ ಮಹತ್ವವಾದ ಕಾರ್ಯ, ಪ್ರಿಂಟ್ ಮೀಡಿಯಾದಲ್ಲಿ ಶರಣ ಸಂಸ್ಕೃತಿಯನ್ನು ಪ್ರಚಾರ ಮಾಡೋದಕ್ಕೆ ಅಂತ ನನಗನ್ನಿಸ್ತು. ಇದಾದಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ, 23 ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಗಿರೋದು ವಚನಗಳು, ಇದ್ರ ಜೊತೆ ಇನ್ನೂ 5-6 ವಚನಗಳು ಆಗ್ತಾ ಇದೆ. ಇದೆಲ್ಲನೂ ಕೂಡ ಪ್ರಿಂಟ್ ಮೀಡಿಯಾ ಮೂಲಕ ಆಗದಂಥ ಒಂದು ವಿಚಾರಗಳು. ಆದರೆ ದ ಗೇಮ್ ಚೇಂಜರ್ ವಿಲ್ ಬಿ ಯೂಸ್ ಆಫ್ ಟೆಕ್ನಾಲಜಿ. ಟೆಕ್ನಾಲಜಿ ಇತ್ತು, ಆಕಾಶವಾಣಿ, ದೂರದರ್ಶನ, ಇದನ್ನು ಅಷ್ಟೊಂದು ಪ್ರಭಾವ ರೀತಿಯಲ್ಲಿ ಉಪಯೋಗಿಸಿರಲಿಲ್ಲ ಅಂತ ನಾನು ಅಂದ್ಕೊಂಡೆ. ಇನ್ನೂ ಹೆಚ್ಚಿಗೆ ಉಪಯೋಗಿಸ್ಬೋದಿತ್ತೇನೋ ಏನೋ ಕಾರಣಾಂತರದಿಂದ ಆಗಲಿಕ್ಕಿಲ್ಲ. ಆಗಿದೆ,
ಟಿ ವಿ ಬಸವ ಚಾನಲ್ ಇದೆ, ನಮ್ಮ ಬಸವ ಕಾರ್ಯಕ್ರಮಗಳು ಆಲ್ ಇಂಡಿಯಾ ರೇಡಿಯೋದಲ್ಲೆಲ್ಲ ಪ್ರಸಾರ ಆಗಿದೆ. ಇದೆಲ್ಲ ಗೊತ್ತಿದ್ರೂ ಕೂಡ ಇನ್ನೂ ಹೆಚ್ಚುದಾಗಿ ಬೆಳೆಯೋದಕ್ಕೆ ಅವಕಾಶ ಆಗಿರಲಿಲ್ಲ. ದ ನೌ ಬೈ ಯೂಸಿಂಗ್ ಸೋಷಿಯಲ್ ಮೀಡಿಯಾ ವಿ ಆರ್ ಆಲ್ರೆಡಿ ಯೂಸಿಂಗ್ ಇಟ್ ವೆಬ್ಸೈಟ್, ಇದರಲ್ಲಿ ಫೇಸ್ಬುಕ್ಕಲ್ಲಿ ಆಮೇಲೆ ಯೂಟ್ಯೂಬಲ್ಲಿ ನಮ್ಮ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಈಗ COVID-19 ಹ್ಯಾಸ್ ಪ್ರೊವೈಡೆಡ್ ಆಸ್ ಎ ವಂಡರ್ಫುಲ್ ಆಪರ್ಚುನಿಟಿ. ಈಗ ಒಂದು ಸುಮಾರು ಒಂದು 5-6 ವಾರಗಳಿಂದ ಈ ಕಾರ್ಯಕ್ರಮ ನಿಂತೋಗಿತ್ತು. ಭವಿಷ್ಯ ಅಧ್ಯಕ್ಷರು ನಮ್ಮ ಡಾಕ್ಟರ್ ಪ್ರೇಮಿಯವರು, ಸ್ವಾಮೀಜಿಯವರೆಲ್ಲ ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಯಾಕೆ ನಾವು ಆನ್ಲೈನ್ ಪ್ರೋಗ್ರಾಮ್ ಮಾಡಬಾರದು ಅಂತ ಯೋಚನೆ ಮಾಡಿದರು. ಆ ರೀತಿಯಲ್ಲಿ ನಾವು ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ. ನನಗೆ ಅಧ್ಯಕ್ಷರು ಹೇಳ್ತಾ ಇದ್ರು, ಇದೇನು ದೊಡ್ಡ ಕಾರ್ಯಕ್ರಮ, ನನ್ನ ಪ್ರಕಾರ ಇದು ಭಾಳ ದೊಡ್ಡ ಕಾರ್ಯಕ್ರಮ. ಕಾರಣ ಇಷ್ಟೇ, ಇಟ್ಸ್ ಗೋಯಿಂಗ್ ಟು ಬಿ ದ ಗೇಮ್ ಚೇಂಜರ್ ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ದ ನ್ಯೂ ನಾರ್ಮ್. ದಿಸ್ ಈಸ್ ಗೋಯಿಂಗ್ ಟು ಬಿ ದ ನ್ಯೂ ನಾರ್ಮಲ್ ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ರೆಡಿ ಫಾರ್ ದಿಸ್. ಈಗ ನಾವು ಮಾಡ್ತಿರೋ ಪ್ರೋಗ್ರಾಮ್ಗಳನ್ನ ನಾವು ಹೊರಗಡೆ ಅವ್ರು ಯಾರೂ ಇಲ್ಲದೆ ಹೋದ್ರು, ನಾವು ಸಂಸ್ಥೆಯವರು ಮಾತ್ರ ಇದ್ದರೂ ಕೂಡ ಸಾವಿರಾರು ಜನ ಅದನ್ನು ವೀಕ್ಷಿಸ್ತಾ ಇದ್ದಾರೆ. ಇದು ಪರ್ಮನೆಂಟಾಗಿ ರೆಕಾರ್ಡ್ ಆಗಿರುತ್ತೆ. ನಾಳೆ ನಮ್ಮ ವೆಬ್ಸೈಟಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಸಿಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸೊ ಇಂಥ ಎಲ್ಲ ಒಂದು ಹಿನ್ನೆಲೆಯಲ್ಲಿ ನಾವು ಈ ಕೆಲವು ಪ್ರೋಗ್ರಾಮ್ ಮಾಡಿ ಆನ್ಲೈನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಥರ ಒಂದು ಬೆಳವಣಿಗೆ ನಮಗೆ ಭಾಳ ಸಂತೋಷವಾದ ವಿಚಾರ. ಇದರಲ್ಲಿ ಇವತ್ತಿನ ಸಬ್ಜೆಕ್ಟು ಆತ್ಮ ನಿರ್ಭರ್, ಇದು ಭಾಳ ಪ್ರಸ್ತುತ ರೆಲೆವೆಂಟ್. ಈಗ ನನಗೆ ನಾನು ಇದನ್ನು ಇಷ್ಟು ದಿವಸ ಬಸವ ಸಮಿತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇರೋದು ಏನೆಂದರೆ, ನಾವು ಸೈಂಟಿಫಿಕ್ ಬ್ಯಾಕ್ಗ್ರೌಂಡಲ್ಲಿ ವಚನಗಳು ಏನು ಹೇಳುತ್ತೆ, ಪ್ರೆಸೆಂಟ್ ಸೋಷಿಯಲ್ ಸಿಚುವೇಷನಲ್ಲಿ ಏನು ಹೇಳುತ್ತೆ. ಇವನ್ ನೀವು ತಗೊಂಡ್ರೆ ಆತ್ಮನಿರ್ಭರ್ ಈ ಕಾರ್ಯಕ್ರಮ, ಇದನ್ನು ಭಾಳ ಭಾಳ ಯೋಚನೆ ಮಾಡಿ ಚೆನ್ನಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಕಾರಣ ಏನಂದರೆ, ಇದರಲ್ಲಿ ಸೋಷಿಯಲ್, ಇಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಇದೆ. ಸೋಷಿಯಲ್ ಹೆಂಗಾಗುತ್ತೆ ಅಂದರೆ, ಒಬ್ಬ ಮನುಷ್ಯ, ಒಂದು ವ್ಯಕ್ತಿ ಅವನು ಸ್ವಂತ ಸೆಲ್ಫ್ ರಿಲಯಂಟ್ ಆದಾಗ ಫ್ಯಾಮಿಲಿನಲ್ಲಿ ಕಮ್ಯುನಿಟಿನಲ್ಲಿ ಒಂದು ರೆಸ್ಪೆಕ್ಟ್ ಇರುತ್ತೆ. ಇಕನಾಮಿಕಲಿ ಅಂದರೆ ಇಡೀ ದೇಶಕ್ಕೇ ಸೆಲ್ಫ್ ರಿಲಯನ್ಸ್ ಇಸ್ ಗೋಯಿಂಗ್ ಟು ಮೇಕ್ ಇಂಡಿಯಾ ಎ ಸೂಪರ್ ಪವರ್, ಎ ಸೂಪರ್ ಎಕನಾಮಿಕ್ ಪವರ್ ಆಗೋದಕ್ಕೆ ಚಾನ್ಸ್ ಇದೆ. ಪೊಲಿಟಿಕಲ್ಲಿ ಅಂದರೆ, ಸಿ ನಮ್ಮ ದೇಶದಲ್ಲಿ ಯಾರೇ ಒಬ್ಬರು ಐ ಆಮ್ ಎ ಪೊಲಿಟಿಕಲ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ರೀಸನ್ ಇಷ್ಟೇ, ಪ್ರತಿಯೊಂದು ನಮ್ಮ ಆ್ಯಕ್ಷನ್ಸು ಎವ್ರಿಥಿಂಗ್ ಈಸ್ ಇನ್ಫ್ಲೂಯೆನ್ಸ್ ಬೈ ಪೊಲಿಟಿಕಲ್ ಡಿಸಿಷನ್ಸ್. ಈ ಎಲ್ಲ ಕಾರಣಗಳಿಂದ ಇವತ್ತಿನ ಸಬ್ಜೆಕ್ಟು ಭಾಳ ಪ್ರಸ್ತುತ, ಭಾಳ ರೆಲೆವೆಂಟು. ಒಳ್ಳೆ ಸಬ್ಜೆಕ್ಟ್ ಯೂಸ್ ಮಾಡಿದ್ದೀವಿ. ಆಮೇಲೆ ನಮ್ಮ ದಿಬ್ಬೂರು ವೀರಪ್ಪ ನಂಜಮ್ಮನವರ ಸ್ಮರಣಾರ್ಥಿ ಇವತ್ತು ದತ್ತಿ ಕಾರ್ಯಕ್ರಮ ನಡೀತಾ ಇರೋದು. ಅವರ ಮೊಮ್ಮಗ ಇರ್ಬೋದು ಗಿರೀಶ್ ಅವರು ಬಂದಿದ್ದಾರೆ. ಅವರು ಅಡ್ವೊಕೇಟು, ನಮ್ಮ ಭಾಳ ಒಳ್ಳೆಯ ಸ್ನೇಹಿತರು, ನಮ್ಮನೆ ಹತ್ರದಲ್ಲೇ ಇದ್ದಾರೆ. ಸೊ ಇವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ಬಸವ ಸಮಿತಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಹಾಕ್ಕೊಂಡಿದೆ. ಸ್ವಾಮೀಜಿಯವರಿಗೆ, ಡಾಕ್ಟರ್ ಪ್ರೇಮಿಯವರಿಗೆ, ಅಧ್ಯಕ್ಷರಿಗೆ, ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಶ್ರೀಯುತ ಶ್ರೀಧರ್ ಅವರ ಉದ್ಘಾಟನಾ ನುಡಿಗಳಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಈ ಆನ್ಲೈನ್ ಕಾರ್ಯಕ್ರಮದ ಮೂಲಕ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ನಾವು ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಅಧ್ಯಕ್ಷರು ಒಂದು ಪ್ರಸ್ತಾಪ ಮಾಡಿದರು. ದ ರೆಲೆವೆನ್ಸ್ ಆಫ್ ಗುರು ಬಸವಣ್ಣ ಟುಡೇ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬಸವಣ್ಣನವರ ವಿಚಾರಗಳ ಬಗ್ಗೆ ಆ ಒಂದು ಶೀರ್ಷಿಕೆ, ಅದನ್ನೇ ಒಂದು ಈ ವಿವಿಧ ದೃಷ್ಟಿಕೋನಗಳಿಂದ ಅದನ್ನು ವಿಮರ್ಶೆ ಮತ್ತು ಅದನ್ನು ಸಮನ್ವಯಗೊಳಿಸತಕ್ಕಂಥ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಪೀಠಿಕೆಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಎ ಡಿಸ್ಕಷನ್ ಆನ್ ಬಸವಣ್ಣಾಸ್ ಕಾನ್ಸೆಪ್ಟ್ ಆಫ್ ಸೆಲ್ಫ್ ರಿಲಯನ್ಸ್ ಎ ಕನ್ಸರ್ನ್ ಇನ್ ದ ಪ್ರೆಸೆಂಟ್ ಕಾಂಟೆಕ್ಸ್ಟ್. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಆಳವಾಗಿ ಈ ಪ್ರಸ್ತುತ ಜೀವನಕ್ಕೆ ಅನ್ವಯ ಮಾಡ್ಕೊಳ್ತಕ್ಕಂಥ ಅವರ ತತ್ವಗಳನ್ನು ವಿಚಾರ ಮಾಡ್ಕೊಳ್ಳಿಕ್ಕೆ ಒಂದು ಚಿಂತನೆ, ಒಂದು ಡಿಸ್ಕಷನ್ ಯಾಕೆ ಮಾಡಬಾರ್ದು ಅನ್ನೋದನ್ನು ನಾವು ಇವತ್ತಿನ ದಿವಸ ಪ್ರಾಯೋಗಿಕವಾಗಿ ಇದನ್ನು ಇವತ್ತಿನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಈ ಚಿಂತನ ಮಾಲಿಕೆ ಏನಿದೆ, ವಿಶೇಷವಾಗಿ ಆತ್ಮನಿರ್ಭರತೆ ಮತ್ತು ಬಸವಣ್ಣ, ಈ ಒಂದು ಟೈಟಲ್ ತೊಗೊಳ್ಬೇಕಾದರೂ ಅಧ್ಯಕ್ಷರು ಎಷ್ಟು ಚರ್ಚೆ ಮಾಡಿ, ಎಷ್ಟು ವಿದ್ವಾಂಸರ ಜೊತೆಗೆ ಅದನ್ನು ಒಂದು ರೂಪ ಬರಬೇಕಾದ್ರೆ, ಅಂದರೆ ಒಂದು ಯಾವುದೋ ಒಂದು ವಿಷಯವನ್ನು ಅಧ್ಯಕ್ಷರು ಅದು ಅವ್ರ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಬಿಡೋದಿಲ್ಲ ಅನ್ನಲಿಕ್ಕೆ ಇದೊಂದು ಹೆಡ್ಡಿಂಗೆ ಕಾರಣ. ಎಷ್ಟು ವಿದ್ವಾಂಸರನ್ನು ಸಂಪರ್ಕ ಮಾಡಿದ್ದೇವೆ ಅಂತಂದರೆ ಆವಾಗ ಇದಕ್ಕೊಂದು ವಿಶಿಷ್ಟವಾದಂಥ ಒಂದು ರೂಪ. ನಾವು ಸ್ವಾಮೀಜಿಯವ್ರನ್ನ ಕೇಳಿದೆ, ಪ್ರಭಾಶಂಕರ್ ಪ್ರೇಮಿ ಕೇಳಿದೆ, ಸಪ್ಪಿಮಠ ಕೇಳಿದೆ, ಕುಂದಗೋಳವ್ರು ಕೇಳಿದೆ, ಎಲ್ಲರಿಗೂ ಕೂಡಿದಾಗ ಇದೊಂದು
ಹೊಸ ವಿಚಾರ ಹೊಸ ಒಂದು ಬಂತು. ಇಂಥ ಒಂದು ಮಹತ್ವವಾದ ವಿಷಯದ ಚಿಂತನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಶ್ರೀಯುತ ಟಿ ಜಿ ಪ್ರಭಾಶಂಕರ್ ಪ್ರೇಮಿಯವರು ಪ್ರಸ್ತಾವನೆಗಳನ್ನು ಮೂಲಕ ಇದನ್ನು ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್, ಆತ್ಮನಿರ್ಭರತೆ ಮತ್ತು ಬಸವಣ್ಣ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಚಿಂತನೆ ವಿಷಯದ ಪ್ರಸ್ತಾವನೆ ತಮ್ಮಿಂದ ಆಗಲಿ ಅಂತ ಪ್ರಾರ್ಥನೆ. ಚಿಂತನಾ ಸ್ವರೂಪದಲ್ಲಿ ಎಲ್ಲರಿಗೂ ಶರಣು, ಶರಣಾರ್ಥಿ. ಇವತ್ತಿನ ಕಾರ್ಯಕ್ರಮ ಪೂಜ್ಯ ಶಿವರುದ್ರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಅವರಿಗೆ ಮೊಟ್ಟ ಮೊದಲು ಅವರ ಪಾದಾರವಿಂದಕ್ಕೆ ವಂದಿಸಿ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಶರಣು, ಶರಣಾರ್ಥಿ ಹೇಳಿ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಇವತ್ತಿನ ವಿಷಯ ಇವತ್ತಿಗೆ ಸಂಬಂಧಿಸಿದ್ದು, ಇಡೀ ಜಗತ್ತಿಗೆ ಸಂಬಂಧಿಸಿದ್ದು, ಆತ್ಮನಿರ್ಭರತೆ ಮತ್ತು ಬಸವಣ್ಣ. ಈ ಆತ್ಮನಿರ್ಭರತೆ ಅನ್ನುವ ಶಬ್ದ ನಮ್ಮನ್ನು ಕಾಡ್ತು. ಯಾಕೆಂದರೆ ಸಾಮಾನ್ಯ ನಾವು ಸ್ವಾವಲಂಬನ ಅನ್ನೋ ಶಬ್ದ ಉಪಯೋಗಿಸ್ತೀವಿ ಕನ್ನಡದಲ್ಲಿ. ಆತ್ಮನಿರ್ಭರತೆ ಅಷ್ಟು ಸಹಜವಾಗಿ ಬರೋದಿಲ್ಲ. ಆದರೆ ನಮ್ಮ ಉದ್ದೇಶ ಇದ್ದಿದ್ದೇನು ಅಂದರೆ, ಇದಕ್ಕೆ ಒಂದು ಪ್ರೇರಣೆ ಮೋದಿಯವರು ಬಸವ ಜಯಂತಿ 2017 ಬಸವ ಜಯಂತಿ 2020 ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಈ ಶಬ್ದವನ್ನು ವಿಶಿಷ್ಟವಾದ ಅರ್ಥದಲ್ಲಿ ಉಪಯೋಗಿಸಿದರು, ಆತ್ಮನಿರ್ಭರತೆ ಅಂತ. ಜೊತೆಗೆ ಬಸವಣ್ಣನ ಸಂದರ್ಭದಲ್ಲಿ ಉಪಯೋಗಿಸಿದರು, ಅಂದರೆ ಅದಕ್ಕೊಂದು ವಿಶಿಷ್ಟವಾದ ಒಂದು ಅರ್ಥ ಬಂತು. ಅವರು ಪ್ರಾರಂಭ ಹೆಂಗೆ ಮಾಡಿದರು ಅಂದರೆ, ಇವತ್ತಿನ ಸಂದರ್ಭದಲ್ಲಿ ಇಡೀ ಜಗತ್ತನ್ನು ಈ ಒಂದು ಕೊರೋನಾ ಮಹಾಮಾರಿ ಕಾಡ್ತಾ ಇದೆ. ಈ ಸಂಕಟದಿಂದ ಹೊರಬರೋದಕ್ಕೆ ಈ ಬಸವಣ್ಣನಿಂದ ಏನಾದ್ರು ಸಾಧ್ಯನಾ, ಬಸವಣ್ಣನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಶುರು ಮಾಡಿದರು ಅವರು. ಆಮೇಲೆ ಮತ್ತೊಂದು ಮಾತು ಹೇಳಿದ್ರು, ನಾವೆಲ್ಲ ಸೇರಿ ಈ ಜಗತ್ತಿಗೆ ಏನಾದ್ರು ಒಂದು ಕೊಡುಗೆ ಕೊಡೋಕ್ಕೆ ಸಾಧ್ಯನಾ ಅಂತ. ಯಾಕೆ ಈ ಮಾತು ಹೇಳಿದ್ರು ಅಂದರೆ, ನೀವು ಜಗತ್ತಿನ ಇತಿಹಾಸ ತಾಂಡಾಗ ಭಾರತ ಅತ್ಯಂತ ಪ್ರಾಚೀನವಾದ ಒಂದು ಸಂಸ್ಕೃತಿಯನ್ನು ಉಳ್ಳಂಥದ್ದು ಇಡೀ ಜಗತ್ತಿನಲ್ಲೇ. ಜ್ಞಾನಿಗಳು, ಋಷಿಮುನಿಗಳು, ದಾರ್ಶನಿಕರು ಆಗಿ ಹೋದಂಥ ಈ ದೇಶ ಇದು. ಅಂದರೆ ಇದಕ್ಕೆ ಅನೇಕ ದೃಷ್ಟಿಯಿಂದ ನೋಡೋಕ್ಕೆ ಸಾಧ್ಯ ಇದೆ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಅನ್ನೋದನ್ನು ಸೂಚಿಸುವ ಹಾಗೆ ಅವ್ರು ಹೇಳಿದರು. ಈ ಸಂದರ್ಭದಲ್ಲಿ ಬಸವಣ್ಣನ ಎಷ್ಟು ಎತ್ತಿಡಿದ್ರು ಅಂದರೆ, ಪರಿವರ್ತನೆ ಅನ್ನೋ ಶಬ್ದವನ್ನು ತಗೊಂಡ್ರು ಅವರು. ಪರಿವರ್ತನೆ, ಈಗ ಪರಿವರ್ತನೆ ಆಗ್ತಕ್ಕಂಥ ಆಗಬೇಕಾದಂಥ ಯುಗ ಇದು, ಪರಿವರ್ತನೆಯ ಯುಗ ಇದು. ಆದರೆ ಬಸವಣ್ಣನ ಪರಿಕಲ್ಪನೆ ಏನು ಪರಿವರ್ತನೆ? ಅವರು ಭಾಳ ಸೊಗಸಾಗಿ ಹೇಳಿದ್ರು, ಪರಿವರ್ತನೆ ಆಗಬೇಕು ಅನ್ನೋ ಉಪದೇಶ ಮಾಡೋ ಪರಿವರ್ತನೆ ಅಲ್ಲ, ಬಸವಣ್ಣ ತಾನು ಸ್ವತಃ ಪರಿವರ್ತಿತನಾಗಿ ಇನ್ನೊಬ್ಬರನ್ನ ಪರಿವರ್ತನೆ ಮಾಡ್ದ. ಅಂದರೆ ನಿಜವಾದ ಪರಿವರ್ತನೆ ಯಾವುದು ಅಂದರೆ, ತಾನೇ ಮೊದಲು ಪರಿವರ್ತನೆಗೊಳ್ಳುವುದು, ತಾನು ಮೊದಲು ಬದಲಾಗಬೇಕು ಆಮೇಲೆ ಜಗತ್ತು. ಈ ಬಸವಣ್ಣವ್ರು ಹೇಳ್ತಾರಲ್ಲ, ಮೊದಲು ನಿನ್ನ ಡೊಂಕಂತಿದ್ಗೋ ಆಮೇಲೆ ಲೋಕದ ಡೊಂಕನ್ನು ತಿದ್ಕೋ. ನಿನ್ನ ಡೊಂಕೆ ತಿದ್ಕೊಳ್ದಿರೋ ಲೋಕದ ಡೊಂಕೆ ಹೆಂಗೆ ತಿದ್ಕೊಳ್ತೀಯ ಅನ್ನೋ ಒಂದು ಸಂದರ್ಭದಲ್ಲಿ ಅನ್ನೋ ಒಂದು ಮಾತು ಹೇಳ್ತಾರೆ. ಹೀಗೆ ಹೇಳಿದ್ರ ಜೊತೆಗೆ ಅವರು ಮುಂದುವರಿಸ್ತಾ ಹೇಳ್ತಾರೆ, ಬಸವಣ್ಣನ ಅನೇಕ ಸಂದರ್ಭಗಳಲ್ಲಿ ಬಸವಣ್ಣನ ಬಗ್ಗೆ ಮಾತನಾಡೋದಕ್ಕೆ ಅಥವಾ ಈ ಚಿಂತನೆ ಮಾಡೋದಕ್ಕೆ ಅವಕಾಶ ಸಿಕ್ತು ನನಗೆ. ಆದರೆ ಪ್ರತಿ ಸಾರಿ ಬಸವಣ್ಣನ ವಚನಗಳನ್ನು ನಾನು ಓದ್ತಾ ಇದ್ದಾಗ, ಅದನ್ನು ನೋಡ್ತಾ ಇದ್ದಾಗ, ಗಮನಿಸ್ತಾ ಇದ್ದಾಗ, ಏನೋ ಒಂದು ಹೊಸತನ ಅದರಲ್ಲಿ ಸಿಗ್ತಾ ಇತ್ತು, ಏನೋ ಒಂದು ಹೊಸದನ್ನು ಕಲಿತಾ ಇದ್ದೆ ಪ್ರತಿ ಸಾರಿನೂ, ಹೊಸ ಚೈತನ್ಯ ಸಿಗ್ತಾ ಇತ್ತು,
ಹೊಸ ಹುರುಪು ಸಿಗ್ತಾ ಇತ್ತು, ಹೊಸ ಬೆಳಕು ಸಿಗ್ತಾ ಇತ್ತು ಅಂತಾರೆ. ಅಂದರೆ ವಚನಗಳ ಇರತಕ್ಕಂಥ ಶಕ್ತಿ ಏನು, ಇಡೀ ಜಗತ್ತಿಗೆ ಹೇಳ್ತಾ ಇದ್ದಾರೆ ಈ ಮಾತು, ಶಕ್ತಿ ಏನು. ಇಂಥ ಸಂದರ್ಭದಲ್ಲಿ ಬಸವಣ್ಣನವರ ನೆನೆಸ್ಕೊಂಡು ಒಂದು ಮಾತು ಹೇಳ್ತಾರೆ. ಬಸವಣ್ಣನವರು ಕೇವಲ ಉಪದೇಶದ ಹಾದಿಯನ್ನು ಆಯ್ಕೆ ಮಾಡದೇನೆ ಯಾವ ಸುಧಾರಣೆಯನ್ನು ವ್ಯಕ್ತಿಯಲ್ಲಿ ಸಮಾಜದಲ್ಲಿ ಬಯಸಿದ್ದರೋ ಅದನ್ನು ತಮ್ಮಿಂದಲೇ ಪ್ರಾರಂಭಿಸಿದರು. ಅವರ ಪ್ರಥಮ ತಮ್ಮಿಂದಲೇ ಪ್ರಾರಂಭಿಸಿದರು. ನಾವು ಪರಿವರ್ತನೆಯ ಬದುಕನ್ನು ಸ್ವತಃ ಬದುಕಿದಾಗಲೇ, ಸ್ವತಃ ಉದಾಹರಣೆಯಾದಾಗಲೇ ನಮ್ಮ ಸುತ್ತಮುತ್ತಲ ಸಾರ್ಥಕ ಪರಿವರ್ತನೆ ಸಾಧ್ಯ. ಇದು ವಿಶಿಷ್ಟವಾದ್ದು. ಇಂತಹ ಮಾತಾಡಿದ್ರು. ಇದು ಅವರು ಮತ್ತೆ ಮತ್ತೆ ಹೇಳ್ತಾರೆ, ಈ ವಚನಗಳು ಕೇವಲ ಉಪದೇಶ ಅಲ್ಲ, ಇದು ಜ್ಞಾನದ ನಿರ್ಜರಣಿ ಅಂತ ಹೇಳ್ತಾರೆ. ಜ್ಞಾನದ ನಿರ್ಜರಣಿ, ಇದರಲ್ಲಿ ಆಧ್ಯಾತ್ಮಿಕವೂ ಇದೆ. ಅಂದರೆ ಆಧ್ಯಾತ್ಮಿಕವೂ ಇದೆ ಅಂದರೆ ಆಧ್ಯಾತ್ಮಿಕಕ್ಕೆ ಮೊದಲು ಎಲ್ಲವೂ ಇದೆ ಅಂತ. ಲೌಕಿಕ, ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ನೀವು ಎಲ್ಲ ನಮ್ಮ ಬದುಕಿನ ಎಲ್ಲ ಪಕ್ಷಗಳಲ್ಲೂ ನಾವು ಇದನ್ನು ತಗೊಂಡು ಮತ್ತೆ ಅದು ಆಧ್ಯಾತ್ಮಿಕ ತಗೊಂಡೋಗ್ಬೋದು. ಆಧ್ಯಾತ್ಮಿಕ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಇದ್ದಂಥ ಕಲ್ಪನೆ, ನಮ್ಮ ಪರಂಪರೆಯಿಂದ ಬಂದಂಥ ಕಲ್ಪನೆ ಏನು ಅಂದರೆ ಅದು ಎಲ್ಲರಿಗೂ ಅಲ್ಲ ಆಧ್ಯಾತ. ಆಧ್ಯಾತ್ಮಿಕ ರುಚಿ ಮನೆಗಳು, ಯಾರೋ ಒಬ್ಬರು ತಪಸ್ಸು ಮಾಡಿ ಕಾಡನ್ನೆಲ್ಲ ಎಲ್ಲೋ ಕುತ್ಕೊಂಡು ಮಾಡುವಂಥದ್ದು ಆಧ್ಯಾತ್ಮಿಕ ಎಲ್ಲರಿಗೂ ಅಲ್ಲ. ಶಂಕರಾಚಾರ್ಯರು, ರಾಮಾನುಜರು, ಯಾರೋ ಒಂದು ನಾಲ್ಕು ಜನ ಇಂಥ ಇದ್ದಿರ್ಬೋದು ಅಂತ. ಆದರೆ ಬಸವಣ್ಣ ಎಲ್ಲರಿಗೂ ಅಷ್ಟೇ ಅಲ್ಲ, ಯಾರನ್ನು ನಾವು ಕಟ್ಟ ಕಡೆಯ ವ್ಯಕ್ತಿ ಅಂತ ತಿಳ್ಕೊಂಡಿದ್ವೋ, ಮಾದಾರ ಚೆನ್ನೈನಂಥ ವ್ಯಕ್ತಿ, ಗುರುಲಿಂಗ ಪೆದ್ದಿ ಅಂಥ ವ್ಯಕ್ತಿ, ಇಂಥವರಲ್ಲಿ ಆಧ್ಯಾತ್ಮವನ್ನು ತಂದರು ಅವರು. ಹಾಗಾದ್ರೆ ಆಧ್ಯಾತ್ಮ ಇಷ್ಟು ಸಹಜವಾಗಿ ಎಲ್ಲರಿಗೂ ಸಾಧ್ಯನಾ ಅಂದಾಗ, ಯಾಕೆ ಸಾಧ್ಯ ಆಗುತ್ತೆ ಅಂದರೆ ಆಧ್ಯಾತ್ಮ ಎಲ್ಲೋ ಕೂತಿಲ್ಲ, ಸ್ವರ್ಗ ಅಂತ ಎಲ್ಲೋ ಒಂದು ಆಕಾಶದಾಗೆಲ್ಲ ಕೂತಿಲ್ಲ, ನಮ್ಮ ಒಳಗೆ ಇದೆ ಆಧ್ಯಾತ್ಮ. ಆ ಒಳಗನ್ನು ನೋಡೋದನ್ನು ಕಲಿಬೇಕು. ಇದು ಇಡೀ ಶರಣರ ಒಂದು ಫಿಲಾಸಫಿ, ಒಳಗನ್ನು ನೋಡಬೇಕು. ಒಳಗೆ ಬೆಳಕು, ಬೆಳಕು ಹೊರಗೂ ಇದೆ ಒಳಗೂ ಇದೆ, ಬೆಳಕು ಹೊರಗೆ ಒಳಗೆ ಎರಡೂ ಇದೆ. ನಾವು ಮಧ್ಯದಲ್ಲಿ ಕೂತಿದ್ವಿ, ಹೊಸ್ತಲಲ್ಲಿ ಕೂತ್ಕೊಂಡಿದ್ದೀವಿ. ಹೊಸ್ತಲಲ್ಲಿ ಕೂತ್ಕೊಂಡು ನಾವು ಹಿಂದಕ್ಕೂ ನೋಡು ಮುಂದಕ್ಕೂ ನೋಡು, ನೋಡೋಕ್ಕೆ ನಮಗೆ ಶಕ್ತಿ ಇಲ್ಲದಿದ್ದರೆ ಅದಿಲ್ಲ ಅಂತ ಅರ್ಥ ಅಲ್ಲ. ಇಂತಹ ಒಂದು ಸಂದರ್ಭವನ್ನು ಅವರು ತೆಗೆದುಕೊಳ್ತಾರೆ. ಇದರಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ, ಇವತ್ತು ವಿಕಾಸ ಆಗ್ತಾ ಇದೆ, ಪ್ರಗತಿ ಹೊಂದುತ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಾವಲಂಬನೆಯೇ ಈ ಸಂದರ್ಭಕ್ಕೆ ತಾಗಬೇಕು. ಅವರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಇವತ್ತು ಎಲ್ಲ ಕಾಲಕ್ಕೂ ಅದು ಮುಖ್ಯನೇ. ಏನು ಅಂದರೆ, ಕಟ್ಟ ಕಡೆಯ ವ್ಯಕ್ತಿಯಲ್ಲಿ ಪ್ರಗತಿಯನ್ನು ಕಾಣದೇ ಇದ್ದರೆ ಪ್ರಗತಿಗೆ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ ಅಂತ ಹೇಳ್ತಾರೆ. ಪ್ರಗತಿ ಅಂದರೆ ಯಾರೋ ಕೆಲವರು ಪ್ರಗತಿ ಆಗೋದಲ್ಲ, ಯಾರೋ ಕೆಲವರು ಹಣವಂತರಾಗೋದಲ್ಲ, ಧನಿಕರಾಗೋದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ವಿಕಾಸ ಆಗಬೇಕು. ಲೌಕಿಕವಾಗೂ ಆಗಬೇಕು, ಮಾನಸಿಕವಾಗೂ ಆಗಬೇಕು, ದೈಹಿಕವಾಗಿ ಒಳ್ಳೆ ಆರೋಗ್ಯವಂತ ಮನುಷ್ಯರಾಗಬೇಕು, ಕಾಯಕ ಮಾಡಬೇಕು, ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು, ಅರಿವು ಮೂಡಿಸಬೇಕು. ಇವೆಲ್ಲನೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಕಟ್ಟ ಕಡೆ ವ್ಯಕ್ತಿಯಲ್ಲೂ ಇದು ಸಾಧ್ಯ ಆದಾಗಲೇ ಈ ಪ್ರಗತಿಗೆ ಒಂದು ಅರ್ಥ ಬರುತ್ತೆ ಅಂತ. ಬಹುಶಃ ಈ ಸಂದರ್ಭದಲ್ಲಿ ಅವರು ಮತ್ತೆ ಮತ್ತೆ ಒತ್ತಿ ಹೇಳಿದ ಮಾತು ಏನು ಅಂದರೆ, ಶ್ರಮಿಕ ವರ್ಗ, ಬಸವಣ್ಣವ್ರು ಹೇಳಿದ ಮಾತೇ ಇದು. ಬಸವಣ್ಣವ್ರ ಕಾಯಕ ವರ್ಗನೂ ಶ್ರಮಿಕ ವರ್ಗನೇ, ಅದು ಶ್ರಮಜೀವಿ, ಶ್ರಮ ಸಂಸ್ಕೃತಿ. ಆ ಶ್ರಮ ಸಂಸ್ಕೃತಿಯನ್ನು ಜ್ಞಾಪಿಸ್ಕೊಂಡು ಮೋದಿಯವರು ಇವತ್ತಿನ ಸಂದರ್ಭಕ್ಕೆ ತರ್ತಾರೆ. ಇವತ್ತು ಏನಾಗಿದೆ, ಈ ಒಂದು ಕೊರೋನಾ ಮಹಾಮಾರಿಯಿಂದ ಏನಾಗಿದೆ ಅಂದರೆ, ಇಡೀ ಜಗತ್ತಿನಲ್ಲಿ ಒಂದು ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ ಎಲ್ಲ ಹಾನಿಯಾಗಿದೆ. ದುಡ್ಡಿರೋನು ಕಳ್ಕೊಂಡಿದ್ದಾನೆ, ಕಂಪ್ನಿಯವನು ಕಳ್ಕೊಂಡಿದ್ದಾನೆ, ಇನ್ನೇನೋ ಮಾಡೋನು ಕಳ್ಕೊಂಡಿದ್ದಾನೆ. ಆದರೆ ಹೆಚ್ಚು ಹಾನಿಯಾಗಿರೋದು ಯಾರಿಗೆ, ಕಾರ್ಮಿಕರಿಗೆ, ಶ್ರಮಿಕರಿಗೆ, ಅವತ್ತಿನ ದುಡಿದು ತಿಂತಕ್ಕಂಥ ವ್ಯಕ್ತಿಗಳಿಗೆ ಏನೂ ಇಲ್ಲದಂತಾಗಿ ಓಡೋಗೋಂಥ ಸಂದರ್ಭ ಬಂದಿದೆ. ಎಲ್ಲಿಂದನೋ ಬಂದರು ಬೆಂಗಳೂರಿಗೆ, ಎಲ್ಲಿಂದನೋ ಬಂದವರು, ಅವರು ಹೆಂಗೆ ಎಷ್ಟು ಮನಸ್ಸು ಕೆಟ್ಟಿದೆ. ಮನಸ್ಸು ಅಂದರೆ ನೂರಾರು ಮೈಲಿ, ಸಾವಿರ ಬಹುಶಃ ನೂರಾರು ಮೈಲಿ ನಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅವ್ರಿಗೆ
ಬಿಹಾರ್ ಕೊಟ್ಟೋದ್ರು, ಬಂಗಾಲ ಕೊಟ್ಟೋದು, ಇದೆಲ್ಲ ಆಯಿತು. ಇದನ್ನು ನೋಡಿದಾಗ ನನಗೆ ಬಸವಣ್ಣವ್ರ ಕಾಲ ಜ್ಞಾಪಕ ಬರ್ತದೆ, ಬಸವಣ್ಣವ್ರ ಕಾಲ ಜ್ಞಾಪಕ ಬರುತ್ತೆ. ಯಾಕೆಂದರೆ ಈ ಕಾರ್ಮಿಕರು ವಲಸೆ ಬಂದರು ಬೆಂಗಳೂರಿಗೆ, ಎಲ್ಲೆಲ್ಲೋ ಬಂದರು, ಬೇರೆ ಬೆಂಗಳೂರು ಒಂದಕ್ಕೆ ಅಲ್ಲ, ಬಂದರು ನಗರಗಳಿಗೆ ಬಂದರು. ಮುಖ್ಯವಾಗಿ ಹೇಳಬೇಕು ಅಂದರೆ ನಗರಗಳಿಗೆ ವಲಸೆ ಬಂದರು. ಸಾಮಾನ್ಯವಾಗಿ ವಲಸೆ ಯಾಕೆ ಬರ್ತಾರೆ, ಜೀವನೋಪಾಯಕ್ಕೋಸ್ಕರ ಬರ್ತಾರೆ. ಅವ್ರಿಗೆಲ್ಲ ಅನುಕೂಲ ಇದ್ದರೆ ಯಾಕೆ ಇಲ್ಲಿಗೆ ಬರೋಕ್ಕೆ ಹೋಗ್ತಾರೆ? ಕರ್ನಾಟಕದ ಹೊರಗಡೆ ಹೋಗೋದು ಕಮ್ಮಿ ಅಂತಂದರೆ ಕರ್ನಾಟಕ ಅನುಕೂಲವಾಗಿದ್ದಾರೆ ಅಂತ ಅಷ್ಟೇ ಅರ್ಥ. ಈ ವಲಸೆ ಬರ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ, ಇದು ಹೊಸದಲ್ಲ. ನಮ್ಮ ಇತಿಹಾಸವು ನೋಡಿದರೆ ನಾವೆಲ್ಲರೂ ವಲಸಿಗರೆ, ಆರ್ಯರು ಕೂಡ ಹೊರಗಡೆಯಿಂದ ಬಂದವರೇ. ವಲಸೆ ಬರತಕ್ಕಂಥ ಯಾಕೆ ಬರ್ತಾರೆ ಅಂದರೆ ಜೀವನೋಪಾಯಕ್ಕೆ ಬರ್ತಾರೆ. ಇನ್ನು ಕೆಲವರು ಯಾಕೆ ಬರ್ತಾರೆ ಅಂದರೆ ಜ್ಞಾನವನ್ನು ಅರಸಿ ಬರ್ತಾರೆ. ಎಲ್ಲೋ ಇದ್ದವರು ಎಲ್ಲಿಗೋ ಬರ್ತಾರೆ. ಜ್ಞಾನ ಜ್ಞಾನ ಎಲ್ಲಿ ಸಿಗುತ್ತಪ್ಪ? ಕಾಶ್ಮೀರದಲ್ಲಿ, ಅಲ್ಲಿ ಹುಟ್ಟೋಗ್ತಾರೆ. ಕಾಶ್ಮೀರದಾಗಿರೋ ಕನ್ಯಾಕುಮಾರಿಗೆ ಬರ್ತಾನೆ. ಜ್ಞಾನವನ್ನು ಅರಿಸಕ್ಕಂಥ ಜೀವನಕ್ಕೋಸ್ಕರ ಬರ್ತಕ್ಕಂಥ ಈ 12ನೇ ಶತಮಾನದಲ್ಲಿಯೂ ಬಸವಣ್ಣವ್ರ ಕಾಲದಲ್ಲಿ ವಲಸೆ ಬಂದರು. ನಿಮ್ಗೆ ಗೊತ್ತಿರ್ಬೋದು, ಅಫ್ಘಾನಿಸ್ತಾನ ಬಂದರು, ಕಳಿಂಗದಿಂದ ಬಂದರು, ಸೌರಾಷ್ಟ್ರದಿಂದ ಬಂದರು, ಎಲ್ಲೆಲ್ಲಿಂದನೋ ಬಂದರು. ಯಾಕೆ ಬಂದರು? ಅವರು ಶ್ರಮಿಕರಾಗೇ ಬಂದರು, ಕೆಲಸ ಮಾಡ್ತಕ್ಕಂಥವ್ರು. ಆದರೆ ಬಸವಣ್ಣನ ನೋಡಬೇಕು ಅಂತ ಬಂದರು. ಬಸವಣ್ಣನ ನೋಡಬೇಕಾದ್ರೆ ಹೆಂಗೆ ನೋಡಬೇಕು ಬಸವಣ್ಣನ? ನಾನು ಮಂತ್ರಿ ಅಂತ ಹೋಗಿ ಬಸವಣ್ಣನ ಎದುರು ನಿಂತ್ಕೊಳ್ಳೋಕ್ಕಾಗಲ್ಲ, ನಾನು ರಾಜ ಅಂತ ಹೋಗಿ ಎದುರು ನಿಂತ್ಕೊಳ್ಳೋಕ್ಕಾಗಲ್ಲ. ಬಸವಣ್ಣನ ಹತ್ರಕ್ಕೆ ಹೋಗಬೇಕಾದ್ರೆ ದೀನ ಒಂದು ಆ ಒಂದು ಅನುಕಂಪ ಹುಟ್ಟಿದ ರೀತಿಯಲ್ಲಿ ಅವ್ರು ಹೋಗಬೇಕು. ಆದ್ದರಿಂದ ಮೋಳಿಗೆ ಮಾರಯ್ಯ ಕಟ್ಟಿಗೆ ಮಾರುವ ವೇಷದಲ್ಲಿ ಬಂದ. ಇದು ನೋಡಿ ಒಬ್ಬ ರಾಜ, ಎಂಥ ಉದಾಹರಣೆ ಇದು. ಮಡಿವಾಳ ಮಾಚೆಯ ಬಂದ, ಮತ್ತೊಬ್ಬರು ಬಂದು ಎಲ್ಲರೂ ತಮ್ಮ ತಮ್ಮ ಕಾಯಕ ಮಾಡೋರು. ಮರುಳಶಂಕರ ದೇವರು ಅವ್ರು ಕಾಣಿಸ್ಕೊಂಡ್ಲೇ ಇರಲಿಲ್ಲ, ಗುಪ್ತ ಭಕ್ತರು ಅವರು, ಅಲ್ಲಮ ಪ್ರಭುಗಳು ಅವ್ರನ್ನ ಗುರುತಿಸಿದ್ರು. ಈ ರೀತಿ ಬಂದಂಥವರು ವಿಶೇಷ ಏನು ಅಂದರೆ ಅವರು ಭಾಷೆ ಬೇರೆ, ದೇಶ ಬೇರೆ, ಆದರೆ ಇಲ್ಲಿಗೆ ಬಂದು ಅವ್ರು ಇಲ್ಲಿಯವರೇ ಆಗಿಬಿಟ್ರು. ಕನ್ನಡದ ಕಲಿತು ವಚನಗಳನ್ನು ಬರೆದ್ರು. ಇವ್ರು ಯಾರನ್ನು ನೋಡಿದ್ರೆ ಇವ್ರು ಸೌರಾಷ್ಟ್ರದವರು, ಮೋಳಿಗೆ ಮಾರಯ್ಯ ಕಾಶ್ಮೀರ ಅನಿಸೋದಿಲ್ಲ ಕನ್ನಡದಲ್ಲಿ. ಅಂದರೆ ಇಲ್ಲಿಯವರೇ ಆದರೂ ಒಂದು ಇಂಥದೇ ಯಾವುದೋ ಒಂದು ಅಲ್ಲೂ ಆ ಕಾಲದಲ್ಲಿ ಒಂದು ಸಂದರ್ಭ ಬಂದಿತ್ತು, ಒಂದು ಕ್ರಾಂತಿ ಆಯಿತು. ಆ ಕ್ರಾಂತಿ ಆದರೆ ಉಡೋಗ್ಬಿಟ್ರೇನು ಎಲ್ಲರೂ, ಹುತಾತ್ಮರಾದರೂ ಆದರೆ ಉಡೋಗ್ಲಿಲ್ಲ ಯಾರೂ, ಅಲ್ಲೇ ಇದ್ದರು. ಇದು ನಾವು ಈ ಸಂದರ್ಭಕ್ಕೆ ನೆನೆಸ್ಕೋಬೇಕು. ವಲಸೆ ಬಂದವ್ರನ್ನ ಬೇರೆ ಅಂತ ತಿಳ್ಕೊ. ಇಡೀ ಇಂಡಿಯಾ ದೇಶ ಸಂವಿಧಾನ ಏನು ಹೇಳುತ್ತೆ? ನೀವು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ಸಂವಿಧಾನ ಹೇಳುತ್ತೆ. ನಾವ್ಯಾಕೆ ಇದು ಮಹಾರಾಷ್ಟ್ರ ಕರ್ನಾಟಕ ಅಂತ ಬೇರೆ ಮಾಡ್ತೀವಿ? ಇವನು ಅಲ್ಲಿಗೆ ಅವನು ಹೊರಗಡೆಯಿಂದ ಬಂದವನೆ, ಇದು ಒಳಗಡೆಯಿಂದ ಬಂದವನೆ. ಇದು ಯಾಕೆ ಬರುತ್ತೆ ಈ ವಿಷಯ ಅಂದರೆ, ಇದಕ್ಕೋಸ್ಕರ ಮೋದಿಯವರು ಹೇಳಿದ್ದು ಈ ಸ್ವಾವಲಂಬನೆ ಅನ್ನೋ ಒಂದು ಮಂತ್ರ. ಆತ್ಮನಿರ್ಭರತೆ ಅಂದರೆ ಇಲ್ಲಿ ಎರಡು, ಒಂದು ಸಾಧಾರಣ ಅರ್ಥ ಅಂದರೆ ಆರ್ಥಿಕ ಸಂದರ್ಭದಲ್ಲಿ ಹೇಳಿದ್ದು. ಆ ಅರ್ಥದಲ್ಲಿ ಆತ್ಮನಿರ್ಭರತೆ ಅಂದರೆ ಸ್ವಾವಲಂಬನೆಯೇ. ಆದರೆ ಆತ್ಮನಿರ್ಭರತೆ ಎನ್ನುವ ಶಬ್ದಕ್ಕೆ ಅಷ್ಟೇ ಅರ್ಥ ಅಲ್ಲ, ಬಹಳ ವಿಶಿಷ್ಟವಾದ ಅರ್ಥ ಇದೆ. ಆತ್ಮವಿಶ್ವಾಸ ಅನ್ನೋದು ಆತ್ಮನಿರ್ಭರತೆ. ಅಷ್ಟೇ ಅಲ್ಲ, ಎಲ್ಲ ನಿನ್ನೊಳಗೇ ಇದೆ, ನೀನು ಇಲ್ಲ ಇಲ್ಲ ಅಂತ ಎಲ್ಲೆಲ್ಲೋ ಅರಸಬೇಡ, ಎಲ್ಲೋ ಇದೆ ಅಂತ ಅರಸ್ಕೊಂಡು ಹೋಗಬೇಡ. ನಿನ್ನೊಳಗೆ ಆತ್ಮ ನಿನ್ನೊಳಗೇ ಇದೆ, ನಿನ್ನೊಳಗೆ ತುಂಬ್ಕೊಂಡಿದ್ದೀಯಾ? ಜ್ಞಾನ ತುಂಬ್ಕೊಂಡಿದ್ದೀನಿ, ನಿಮಗೆ ಎಲ್ಲ ತುಂಬ್ಕೊಂಡಿದ್ದು ನಿನ್ನಲ್ಲಿ. ಆದರೆ ನಿನ್ನ ಒಳಗೆ ಇರೋದನ್ನು ನೀನು ನೋಡೋಕ್ಕಾಗ್ತಾ ಇಲ್ವಲ್ಲ. ಅಂದರೆ ನಿನ್ನ ಒಳಗನ್ನೇ ನೋಡು ಸಾಕು, ನಿನ್ನ ಒಳಗೆ ಇದೆ ಅನ್ನೋ ಅರ್ಥನೂ ಆತ್ಮನಿರ್ಭರತೆಯಲ್ಲಿ ಬರ್ತದೆ. ಅಂದರೆ ಲೌಕಿಕ ಅಲೌಕಿಕ ಅಥವಾ ಆಧ್ಯಾತ್ಮಿಕವಾಗ ಅರ್ಥ ಆಗ್ಬೋದು, ಸಾಧಾರಣ ಸಾಮಾಜಿಕವೂ ಅರ್ಥ, ಎರಡೂ ಅರ್ಥದಲ್ಲಿ ಆತ್ಮನಿರ್ಭರತೆಗೆ ವಿಶಿಷ್ಟವಾದ ಒಂದು ಅರ್ಥ ಇದೆ. ಈ ಸಂದರ್ಭಕ್ಕೆ ಏನು ಹೇಳ್ಬೋದು ಆತ್ಮನಿರ್ಭರತೆ ಅಂದರೆ, ಮೋದಿಯವರು ಯಾಕೆ ಜ್ಞಾಪಿಸ್ಕೊಂಡ್ರು ಅಂತಂದರೆ, ನಾವು ಎಲ್ಲೋ ಅರಸ್ಕೊಂಡು ಅಲ್ಲೆಲ್ಲೋ ಸಿಗುತ್ತೆ, ಅಮೇರಿಕಾಕ್ಕೆ ಹೋಗ್ತಾರೆ, ನಮ್ಮ ಅನ್ಯದು ಪ್ರಪಂಚದ ಮೂಲೆ ಮೂಲೆಗೆ ಹೋಗೋರು. ಈಗ ಅವ್ರಿಗೆಲ್ಲ ಏನಾಗ್ಬಿಟ್ಟಿದೆ, ನಾನು ನಮ್ಮೂರಿಗೆ ವಾಪಸ್ ಬಂದರೆ ಸಾಕು ಅನ್ನಂಗಾಗಿದೆ ಅಲ್ಲ ಈ ಸ್ಥಿತಿ. ನಗರಗಳಿಗೆ ಎಲ್ಲೆಲ್ಲಿಂದನೋ ಹಳ್ಳಿಗಳಿಂದೆಲ್ಲ ನಗರಕ್ಕೆ ಬಂದರು. ಈಗ ನಗರ ಬಿಟ್ಟು ಇನ್ನೊಂದು ಸರಿ ಬರೋದು ಬೇಡ, ನಮ್ಮ ಊರಿಗೆ ಇರ್ತೀನಿ ಅನ್ನೋ ಸ್ಥಿತಿಗೆ ಬರ್ತಾ ಇದೆ. ಅಂದರೆ ಒಂದು ರೀತಿ ನಾವು ಹಿಂದಕ್ಕೆ ಹೋಗೋ ಸಂದರ್ಭ ಬರ್ತಾ ಇದೆ, ರಿವರ್ಸ್ ಆಗ್ತಾ ಇದೆ. ಏನು ಅಂದರೆ ನಗರೀಕರಣ ಹೆಚ್ಚು ಆಗಿ, ಟೂ ಮಚ್ ಆಗಿ ನಗರೀಕರಣ ಅತಿಯಾಗಿ, ಯಾವುದು ಅತಿ ಆದಾಗಲೇ ಈ ಕೇಳು ಬರ್ತಕ್ಕಂಥದ್ದು ಅತಿಯಾಗಿ. ಈಗ ಬಹುಶಃ ನಗರೀಕರಣಕ್ಕೆ ಬದಲು
ಯಾಕೆ ನಮ್ಮ ನಮ್ಮ ಹಳ್ಳಿಗಳಲ್ಲೇ ಒಂದು ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಮಾಡ್ಕೋಬಾರ್ದು, ಇನ್ನೇನೋ ಒಂದು ಮಾಡಬಾರ್ದು, ಕೃಷಿನ ಯಾಕೆ ಉಪಯೋಗಿಸ್ಬಾರ್ದು? ಈ ಎಲ್ಲ ಸಲಕರಣೆಗಳು, ಸೌಕರ್ಯಗಳು, ಯಂತ್ರಗಳು ಮತ್ತೊಂದು ಎಲ್ಲ ಇದೆ, ಇವುಗಳನ್ನು ನಮ್ಮ ನಮ್ಮ ಇದರಲ್ಲಿ ಯಾಕೆ ಮಾಡಬಾರ್ದು ಅಂದರೆ, ಇದರ ಇನ್ನೊಂದು ಅರ್ಥ ಏನಾಯಿತು, ನಿಮ್ಮ ನಮ್ಮ ಊರಲ್ಲೇ ನಿಮ್ಮಲ್ಲೇ ಇದ್ಕೊಂಡು ನೀವು ಜೀವನ ಮಾಡೋಕ್ಕೆ ಸಾಧ್ಯ, ಇದು ಸ್ವಾವಲಂಬನೆಗೆ ಒಂದು ಅರ್ಥ ಇದೆ. ಮತ್ತೊಂದು ಮೋದಿಯವ್ರದ್ದು ಇನ್ನೊಂದು ಅರ್ಥ ಏನಂದರೆ, ಮೇಕ್ ಇಂಡಿಯಾ ಅಂದರೆ ಮೇಕ್ ಇನ್ ಇಂಡಿಯಾ ಅಂದರೆ ನೀವು ನಿಮ್ಮಲ್ಲೇ ಎಲ್ಲ ಅನುಕೂಲಗಳಿದೆ, ನಿಮ್ಮಲ್ಲೇ ರಿಸೋರ್ಸಸ್ ಇದೆ. ಅದರಲ್ಲೂ ನಿಜವಾದ ಹೆಚ್ಚು ದೊಡ್ಡ ರಿಸೋರ್ಸ್ ಯಾವುದು ಅಂದರೆ ಹ್ಯೂಮನ್ ರಿಸೋರ್ಸ್. ನಾವು ಅದನ್ನು ಮರಿತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾದ್ರೆ ಎರಡು ರಿಸೋರ್ಸನ್ನು ಮರಿತಿದ್ದೀವಿ. ಒಂದು ಹ್ಯೂಮನ್ ರಿಸೋರ್ಸ್, ಮನುಷ್ಯನನ್ನು ತಾತ್ಸಾರವಾಗಿ ನೋಡ್ತಾ ಇದ್ದೀವಿ. ಕೋಟ್ಯಾಂತರ ಜನದಲ್ಲಿ ಕೆಲವು ರಿಚ್ ಪೀಪಲ್ ಬಿಟ್ಬಿಟ್ರೆ, ಮಿಡ್ಲ್ ಕ್ಲಾಸ್ ಬಿಟ್ಟರೆ, ಮಿಕ್ಕನಾದವ್ರನ್ನೆಲ್ಲ ನಾವು ತಾತ್ಸಾರ ಮಾಡ್ತೀವಿ. ಎಲ್ಲರಿಗೂ ನಿಜವಾಗ್ಲೂ ಎಜುಕೇಷನ್ ಕೊಟ್ಟರೆ ವರ್ಲ್ಡ್ನಲ್ಲೇ ನಮ್ಮ ದೇಶ ಮೀರಿಸೋಕ್ಕೆ ಸಾಧ್ಯ ಇದೆ. ಇದು ಒಂದು ರೀತಿಯ ರಿಚ್ನೆಸ್ ಒಂದಾಯಿತು. ಮತ್ತೊಂದೇನು ಅಂದರೆ ಹ್ಯೂಮನ್ ರಿಸೋರ್ಸ್ ಜೊತೆಗೆ ಇನ್ನೊಂದು ರಿಸೋರ್ಸ್ ಯಾವುದು ಅಂದರೆ ನ್ಯಾಚುರಲ್ ರಿಸೋರ್ಸ್. ಅಂದರೆ ದೇಶ, ನಮ್ಮ ದೇಶ ಪ್ರಕೃತಿ ಸೌಂದರ್ಯ ಪ್ರಾಕೃತಿಕವಾಗಿ ಬಹಳ ರಿಚ್ಚಾಗಿದೆ. ನಮ್ಮಲ್ಲಿರೋ ಮಿನರಲ್ಸು ಮತ್ತೊಂದು ಎಲ್ಲ ಹೇಳ್ತಾರೆ, ಎಲ್ಲ ಸೈನ್ಸ್ದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಅದು ದುರುಪಯೋಗ ಆಗ್ತಾಯಿದೋ ಸದುಪಯೋಗ ಆಗ್ತಾಯಿಲ್ಲ. ಆದ್ದರಿಂದ ನೀವು ನಿಮ್ಮಲ್ಲಿರ್ತಕ್ಕಂಥ ಏನು ರಿಸೋರ್ಸಸ್ ಇದೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಅದು ಸ್ವಾವಲಂಬನೆ, ಇನ್ನೊಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗಿ, ಇನ್ಯಾರ್ದೋ ಒಂದು ಬಂದಿಲ್ಲ, ಒಂದು ಕಂಪ್ನಿ ತೆಗೀರಿ, ಏನಕ್ಕೆ ಬದಲು ನೀವೇ ತೆಗೀರಿ ಅನ್ನೋ ಅರ್ಥವೂ ಬರ್ತದೆ. ಈ ರೀತಿ ವಿಶಿಷ್ಟವಾದ ಭಿನ್ನ ಭಿನ್ನವಾದ ಅರ್ಥಗಳನ್ನು ಇವರು ಕೊಡ್ತಾ ಹೋಗ್ತಾರೆ. ಆದ್ದರಿಂದ ಇವರು ಹೆಚ್ಚು ಒತ್ತು ಕೊಡೋದೇನು ಅಂದರೆ ದುರ್ಬಲರನ್ನು ಗಮನಿಸಬೇಕು, ದುರ್ಬಲರಿಗೆ ನಾವು ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಅವರು ತಾಳ್ತಾರೆ. ಇಲ್ಲಿ ಈ ಸಂದರ್ಭಕ್ಕೆ, ಈ ಸ್ವಾವಲಂಬನೆ ಅನ್ನೋದಕ್ಕೆ ನಮ್ಮ ಶರಣರ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಾದರೆ, ಈ ಒಂದು ವಚನ ಇದೆ, ಎಷ್ಟು ಈ ಪ್ರಸ್ತುತ ಸಂದರ್ಭಕ್ಕೆ ಈ ವಚನ ನೋಡಿ. ಧನದಲ್ಲಿ ರುಚಿ, ಪ್ರಾಣದಲ್ಲಿ ನಿರ್ಭಯ, ಇದಾವಂಗಳಿಗೆ ಅಳವಿಡುವುದಯ್ಯ, ನಿಧಾನ ತಪ್ಪಿ ಬಂದಡೆ ವಲ್ಲೆಂಬರಿಲ್ಲ. ದುಡ್ಡೇನಾದ್ರು ಬಂದುಬಿಟ್ರೆ, ನಿಧಾನ ತಪ್ಪಿ ಬಂದರೆ, ನಮ್ಮ ಅಕೌಂಟ್ಗೆ ಏನಾದ್ರು ದುಡ್ಡು ಬಂದುಬಿಟ್ರೆ, ಯಾರದೋ ದುಡ್ಡು, ನಿಧಾನ ತಪ್ಪಿ ಬಂದಡೆ ವಲ್ಲೆಂಬರಿಲ್ಲ, ಪ್ರಮಾದವಶ ಬಂದಡೆ ಹುಸಿ ಎಂಬರಿಲ್ಲ. ಅಲ್ಲ ನಂದಲ್ಲ ಅಂತ ಹೇಳೋರು, ಹುಸಿ ತಪ್ಪಾಗಿ ಬಂತಿದ್ದಂತ ಹೇಳಲ್ಲ. ನಿರಾಶೆ ನಿರ್ಭಯ ಕೂಡಲ ಸಂಗಮ ದೇವ, ನೀನು ಒಲಿದವ ಶರಣನಿಗೆ ಅಲ್ಲ, ಶರಣನಿಗಿಲ್ಲದಿಲ್ಲ, ನಿಂತ ನಿನ್ನ ಒಲಿದನು ಅವನು ಶರಣ ಅಲ್ಲದೇ ಇಲ್ಲ ಅಂತ. ಅಂದರೆ ಇದು ಬಸವಣ್ಣನವರ ಕಲ್ಪನೆ. ಆ ರೀತಿ ನಾವು ಭಾಳ ಅಂದರೆ ಇವತ್ತಿನ ಸಂದರ್ಭಕ್ಕೆ ಇನ್ನೊಂದು ವಿಶಿಷ್ಟವಾದ್ದು ಏನೋ ಬಸವಣ್ಣವರ ಸಂದರ್ಭಕ್ಕೆ ತಗೊಳ್ಳೋದಾದರೆ, ಇವತ್ತು ನಮಗೆ ಕಲಿಸ್ತಕ್ಕಿಂತ ಪಾಠ ಏನಂದರೆ ಈ ಕುರಾನದಿಂದ, ನಾವು ಸರಳವಾದ ಜೀವನ ಮಾಡೋದು ಕಲಿಬೇಕು ಒಂದು. ಯಾಕೆಂದ್ರೆ ದುಡ್ಡಿರೋ ನೋಡೇ ಇದ್ದೀವಿ, ಎಷ್ಟೋ ಇದೆ ಕಳ್ಕೊಂಡು ಏನೇನೋ ಆಗ್ತಾಯಿರ್ತದೆ. ಸರಳ ಈ ಒಂದು ಮಾತು ಹೇಳ್ತಾರೆ, ಈ ಬಿರುಗಾಳಿ ಬಂದಾಗ ಮರ ಗಿಡ ಸಣ್ಣ ಸಣ್ಣ ಗಿಡಗಳು ಹುಲ್ಲು ಇರುತ್ತಂತೆ, ಆದರೆ ಮರ ಗಿಡಗಳೆಲ್ಲ ಬಿದ್ದೋಗ್ತಾವಂತೆ, ಹುಲ್ಲು ಮಾತ್ರ ಹಾಗೆ ಇರುತ್ತಂತೆ. ಅದು ಬೀಳೋ ಅವಶ್ಯಕತೆ ಅಂದರೆ ಅಷ್ಟು ಚಿಕ್ಕವನು ಬೀಳೋ ಅವಶ್ಯಕತೆಯೇ ಇಲ್ಲ ಅಂತ. ಅಂದರೆ ಹಾಗಿರ್ಬೇಕು ನಾವು, ಅದರಿಂದ ನಾವು ಮೆರಿಬಾರದು, ಹಣ ಬಂದಿದೆ ಮತ್ತೊಂದು ಬಂದಿದೆ ಮೆರಿಬಾರದು ಅನ್ನೋ ಅರ್ಥದಲ್ಲಿ ಒಂದು ಇದಕ್ಕೆ ಒಂದು ಮೋದಿಯವರು ಒಂದು ಶಬ್ದ ಏನು ಉಪಯೋಗಿಸಿದ್ರೆ, ನಮ್ಮಲ್ಲಿ ಸಂಪತ್ತಿದೆ, ಹಣ ಇದೆ, ಮಿತವ್ಯಯನ್ನು ಮಾಡೋದು ಕಲಿಬೇಕು. ಇದೇಂದ ಹುಚ್ಚುಚ್ಚ ಖರ್ಚು ಮಾಡೋದಲ್ಲ. ಇವೆಲ್ಲ ಅಂಶಗಳು ಕೂಡ ಈ ಸ್ವಾವಲಂಬನೆಯಲ್ಲಿ ಅಥವಾ ಆತ್ಮನಿರ್ಭರತೆಯಲ್ಲಿ ತುಂಬಿದೆ ಅಂಥೇಳಿ, ಈ ಆತ್ಮನಿರ್ಭರತೆಗೆ ಶರಣರು ಕೊಟ್ಟಂಥ ಅರ್ಥ ಏನಪ್ಪ ಅಂತಂದರೆ, ಈ ಆತ್ಮದೊಳಗೆ ಎಲ್ಲ ಇದೆ. ಇದೆಲ್ಲ ಆತ್ಮದಲ್ಲಿ ನಮ್ಮ ಜ್ಞಾನವೂ ನಮ್ಮಲ್ಲೇ ಇದೆ, ವಿವೇಚನಾ ಶಕ್ತಿ ಇದೆ, ಪ್ರತಿಯೊಂದು ಇದೆ. ಇದನ್ನು ನೀವು ತಿಳ್ಕೊಂಡ್ರೆ ನೀವು ಹೊರಗಡೆ ಜ್ಞಾನ ಆರಿಸ್ಬೇಕಾದ ಅವಶ್ಯಕತೆ ಇಲ್ಲ, ಯಾವುದಕ್ಕೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ನಮ್ಮೊಳಗೆ ಇದೆ. ನಾವು ಸ್ವತಃ ನಮ್ಮ ಕಾಲದ ಮೇಲೆ ನಾವು ನಿಲ್ಲಬೇಕು. ಒಂದು ಪಾಯಿಂಟ್,
ಇನ್ನೊಂದು ಜ್ಞಾನ ನಮ್ಮಲ್ಲೇ ಇರೋದ್ರಿಂದ ನಮ್ಮ ಒಳಗಿನ ಜ್ಞಾನವನ್ನು ನಾವು ಪಡ್ಕೊಂಡು ಅದನ್ನೇ ಮತ್ತೆ ಶಿಸ್ತಿಲ್ದೇ ಇರತಕ್ಕಂಥದ್ದು. ಭಕ್ತರಿಂದ ಐಕ್ಯ ಸ್ಥಳದವ್ರಿಗೆ ಹೋಗೋದು ಅಂತಂದರೆ ಜ್ಞಾನದ ವಿಕಾಸ. ಎಲ್ಲಿವರೆಗೂ ವಿಕಾಸ ಅಂದರೆ ಶರಣನೇ ಆಗ್ತಕ್ಕಂಥದ್ದು, ಶರಣ ದೇವರೇ ಆಗ್ತಕ್ಕಂಥದ್ದು, ಶಿವತ್ವ ಶರಣತ್ವ ಒಂದು ಆಗ್ತಕ್ಕಂಥ ಆ ಶಕ್ತಿ ಇದೆ ಅಂತ. ಈ ಎಲ್ಲ ವಿಶಿಷ್ಟವಾದ ಅರ್ಥಗಳು ಇದರೊಳಗೆ ಒಳಗೊಂಡಿದೆ. ಇಂತಹ ಒಂದು ಆತ್ಮ ಪರಿಪೂರ್ಣತೆಯ ಒಂದು ಮಾರ್ಗವನ್ನು ಶರಣರು ನಮಗೆ ಹೇಳಿಕೊಟ್ರು. ಆ ಮಾರ್ಗವನ್ನು ಜ್ಞಾಪಿಸ್ತಕ್ಕಂಥ ಇವತ್ತಿನ ಸಂದರ್ಭ ನಮಗೆ ಬಂದಿದೆ. ಈ ಸಂದರ್ಭದಲ್ಲಿ ಈ ಒಂದು ವಿಷಯ ಅತ್ಯಂತ ಔಚಿತ್ಯಪೂರ್ಣವಾದ್ದು. ಈ ವಿಷಯದ ಬಗ್ಗೆ ನಾನು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಆತ್ಮನಿರ್ಭರತೆ ಮತ್ತು ಬಸವಣ್ಣ, ಈ ವಿಚಾರವಾಗಿ ಅರ್ಥಪೂರ್ಣವಾದಂಥ ವಿಷಯಗಳನ್ನು ಮುನ್ನ ಪ್ರಸ್ತಾಪಿಸುತ್ತಾ ಒಂದು ಹೊಸ ಲೋಕಕ್ಕೆ, ಅಂದರೆ ಈ ಆನ್ಲೈನ್ ಕಾರ್ಯಕ್ರಮ ಅನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮ, ಇಲ್ಲಿ ಸಾಮಾನ್ಯವಾಗಿ ಭಾಷಣಕಾರರಿಗೆ ಜನ ಇದ್ದರೆ ಸ್ಫೂರ್ತಿ ಬರುತ್ತೆ, ಜನ ಇಲ್ಲದೆ ಭಾಷಣ ಮಾಡುವಂಥ ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಳ್ಳಿಕ್ಕೂ ಕೂಡ ಇದೊಂದು ಆನ್ಲೈನ್ ಕಾರ್ಯಕ್ರಮ ನಮ್ಗೆ ಅನುಕೂಲ ಆಗ್ತದೆ ಅನ್ನೋದನ್ನು ನಾವು ಇದನ್ನು ಒಪ್ಪಿಕೊಳ್ತಾ ಉತ್ತಮವಾದ ವಿಚಾರಗಳ ಮನ್ನಣೆಯನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿಯವರ ಚಾಲನೆಯನ್ನು ನಮ್ಮ ಅಧ್ಯಕ್ಷರಾದಂಥ ಅರವಿಂದ್ ಜತ್ತಿಯವರು ಅದಕ್ಕೆ ಪ್ರತಿಕ್ರಿಯಿಸಿ ಅದನ್ನು ಮುಂದುವರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಸರ್ವರಿಗೆ ಶರಣು, ಶರಣಾರ್ಥಿ. ಸುಮಾರು 2 ತಿಂಗಳುಗಳ ಕಾಲ ಬಸವ ಸಮಿತಿ ಯಾವುದೇ ಕಾರ್ಯಚಟುವಟಿಕೆ ಇಲ್ಲದೇ ಇರುವಾಗ ಬಹಳ ಬೇಸರವಾಗಿತ್ತು. ವಿಶೇಷವಾಗಿ ಅರಿವಿನ ಮನೆ ಕಾರ್ಯಕ್ರಮಗಳು ನಮಗೆ ಎಷ್ಟು ರೂಢಿಯಾಗಿತ್ತು ಅಂದರೆ ಪ್ರತಿ ಸೋಮವಾರ ಏನಾದರೂ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಮನೆಗೆ ಹೋದಾಗ ಎಷ್ಟು ಆನಂದ ಆಗ್ತಿತ್ತು. ಆದರೆ ಬಹುಶಃ ಇವತ್ತಿಗೆ ಅದು ಲಾಕ್ಡೌನ್ ಅನ್ನೋದು ಸಂಪೂರ್ಣವಾಗಿ ನಾವು ಕೇಳಿಕೊಂಡಾಗ ಇಲ್ಲ ನೀವೊಂದು 20 ಜನ ಸೇರಿ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂದಾಗ ನನ್ನ ತಲೆಯಲ್ಲಿ ಬಂದಿದ್ದು ನಮ್ಮ ಡಿಜಿಟಲ್ ಕಮಿಟಿ ಚೇರ್ಮನ್ರಾದ ಶ್ರೀಧರ್ ಅವರು. ಸುಮಾರು 5-6 ತಿಂಗಳುಗಳಿಂದ ನಾವು ಡಿಜಿಟಲೈಸೇಷನ್ ಮಾಡಬೇಕು ಅಂತಕ್ಕಂಥ ಹಠ ಹಿಡಿದು ಎಷ್ಟು ಕಷ್ಟ ಆದರೂ ಕೂಡ ಏನಾದರೂ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಡಿಜಿಟಲೈಸ್ ಮಾಡಬೇಕು ಅಂತ ಹೇಳಿ ಅವರು ಜವಾಬ್ದಾರಿ ಹೊತ್ತು ಆರಂಭ ಮಾಡಿದ್ರು. ಸುಮಾರು ಕಾರ್ಯಕ್ರಮಗಳನ್ನು ನಮ್ಮ ಸ್ಥಾಯಿ ಸಮಿತಿಯ ಸಭೆಗಳನ್ನು ನಮ್ಮ ಮನೆಗಳಿಂದಲೇ ನಾವು ಮಾಡಿದ್ವಿ. ಇವತ್ತು ಮತ್ತು ಹೋದ ಶನಿವಾರ ನಾವು ಸ್ಟಾಫ್ ಸಮಿತಿಯಲ್ಲಿ ಸ್ಟಾಫ್ ಕೂಡ ನಾವು ಮಾತನಾಡಿದ್ದು, ಕಾರಣ ಇಷ್ಟೇ, ಸಿಬ್ಬಂದಿ ವರ್ಗದವರು ಕೂಡ ದೂರ ಉಳಿಬಾರದು, ಡಿಜಿಟಲೈಸೇಷನಲ್ಲಿ ಅವರು ಭಾಗಿಯಾಗಲಿ ಅಂತ ನಾವು ಮಾಡಿದ್ವಿ. ಈಗ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಹೇಳ್ತಾ ಇದ್ದೀವಿ, ಅವರೆಲ್ಲರೂ ಕೂಡ ಇಲ್ಲ ನಮಗೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಆದರೆ ಮುಂದೆ ಬಸವ ಸಮಿತಿಯಲ್ಲಿ ಕಷ್ಟ ಆಗ್ತದೆ, ಬಸವ ಸಮಿತಿ ಈಸ್ ಗೋಯಿಂಗ್ ಟು ಗೆಟ್ ಡಿಜಿಟಲೈಸ್ಡ್ ಇನ್ ದ ಫ್ಯೂಚರ್ ಅನ್ನೋ ಮಾತನ್ನು ಭಾಳ ಗಟ್ಟಿಮುಟ್ಟಾಗಿ ಎಲ್ರಿಗೂ ನಾನು ಹೇಳಿದ್ದೇನೆ. ಬಿಕಾಸ್ ಆ್ಯಸ್ ವಿ ಸೇ ವಿ ಹ್ಯಾವ್ ಟು ಚೇಂಜ್ ವಿತ್ ದ ಟೈಮ್ಸ್, ದೆರ್ ಇಸ್ ನೋ ಎಕ್ಸ್ಕ್ಯೂಸ್ ವಿತೌಟ್ ದ್ಯಾಟ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮನೆಯಲ್ಲಿ ಸುಮಾರು 70 ದಿನಗಳ ಕಾಲ ನಾನು ದೆಹಲಿಗೆ March 5 ಪ್ರಧಾನಮಂತ್ರಿಗಳನ್ನು ಭೇಟಿ ಆಗುವ ಸಂದರ್ಭದಲ್ಲಿ ಆಗ ಅವರಿಗೆ July 4, 5, 6 ವಿಶ್ವ ಬಸವ ಜಯಂತಿಯ ಕಾರ್ಯಕ್ರಮಕ್ಕೆ ಅಮೆರಿಕಾದ ವಾಷಿಂಗ್ಟನ್ಗೆ ಆಹ್ವಾನ ಮಾಡೋದಕ್ಕೆ ನಾನು ಹೋಗಿದ್ದೆ. ಅದಾದ ಮೇಲೆ ಅನಿರೀಕ್ಷಿತವಾಗಿ ಕೋವಿಡ್ ಬಂದು ಆ ಕಾರ್ಯಕ್ರಮ ರದ್ದಾಯಿತು. ರದ್ದಾದ ಮೇಲೆ ಮತ್ತೆ ಇದೊಂದು ಮಾಡಲೇಬೇಕು ಅಂತಕ್ಕಂಥ ಹಠ ನನ್ನಿಂದ ಸರಿಲಿಲ್ಲ. ಕಾರಣ ಶರಣರೇ ನಮಗೆ ಹೇಳಿಕೊಡ್ತಾರೆ, ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ. ಇಷ್ಟು ವರ್ಷ 100+ ಕಾಲ ಮಾಡ್ತಾ ಬಂದ ಬಸವ ಜಯಂತಿಯನ್ನು COVID-19 ಹೆಸರಲ್ಲಿ ನಾನು ಮಾಡದೆ ಹೋದರೆ ಬಹುಶಃ ನಾನು ಬಸವ ಸಮಿತಿಯ ಅಧ್ಯಕ್ಷನಾಗಿ ಅರ್ಥ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಲೀಲಾವತಿಯವರ ಮೂಲಕ ಪತ್ರಗಳನ್ನು ಪ್ರಧಾನಮಂತ್ರಿಗಳಿಗೆ ಬರೆದು ಮಾಡಿ ಅವರನ್ನು ಕನ್ವಿನ್ಸ್ ಮಾಡಿ
ಅವರಿಗೂ ಕೂಡ ಅವರು ಹೇಳಿದ ಮಾತುಗಳನ್ನು ಎಲ್ಲ ನೆನಪು ಮಾಡಿಕೊಟ್ಟು ಮೆಲಕ್ಕೆ ಹಾಕಿ ಕೊನೆಗೆ 26ನೇ ತಾರೀಕು ಕಾರ್ಯಕ್ರಮ ಇದೆ, 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಲಿಂಕ್ ಕಳಿಸ್ತಾರೆ ಪ್ರಧಾನಮಂತ್ರಿಗಳು, ನಾಳೆ ಉದ್ಘಾಟನಾ ಮಾತು ಅಂಥೇಳಿ. 26ನೇ ತಾರೀಕು ಮುಖ್ಯಮಂತ್ರಿಗಳು ಬಂದಾಗಲೂ ನಮಗದು ಗೊತ್ತಿರಲಿಲ್ಲ. ಇಲ್ಲದೇ ಇದ್ರೆ ಅವತ್ತು ಮುಖ್ಯಮಂತ್ರಿಗಳ ಎದುರಿನಲ್ಲೇ ಅದನ್ನು ಹೇಳ್ತಾ ಇದ್ದೆ, ಆಗಲಿಲ್ಲ. ಅವತ್ತು ಮುಖ್ಯಮಂತ್ರಿಗಳು ಉದ್ಘಾಟನೆ 26ಕ್ಕೆ 10 ಗಂಟೆಗೆ ಮಾಡೋದ್ರು, ಆದರೆ ಮಧ್ಯಾಹ್ನ 2:30ಗೆ ನನಗೆ ಪ್ರಧಾನಮಂತ್ರಿಗಳಿಂದ ಒಪ್ಪಿಗೆ ಸಿಕ್ತು. ಎಷ್ಟು ವಿಶಿಷ್ಟವಾದ ಕಾರ್ಯಕ್ರಮ! ಪ್ರಧಾನಮಂತ್ರಿಗಳೇ, ಇದನ್ನು ಒಬ್ಬ ಹಿರಿಯ ಪೂಜ್ಯ ಜಗದ್ಗುರುಗಳು, ಇದೇನಿದು ಈ ರೀತಿಯ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳು ಬರ್ತಾರಾ ಅಂತ ಹೇಳಿ ವ್ಯಂಗ್ಯ ಮಾಡಿ ಮಾತಾಡಿದ್ದು ಕೂಡ ನಾನು ಕಿವಿ ಕೇಳಿದ್ದೇನೆ. ಅವ್ರಿಗೆ ಉತ್ತರ ಒಂದೇ ಇತ್ತು, ಇಲ್ಲ ಬಸವ ಸಮಿತಿ ಅಂದರೆ ಎಲ್ಲರೂ ಬರ್ತಾರೆ. ಈ ಮಾತನ್ನು ಗಟ್ಟಿಯಾಗಿ ಹೇಳಬೇಕಾದಂಥ ಸಂದರ್ಭ ಬಂತು. ಯಾರು ಕರೀತಾರೆ ಮುಖ್ಯ ಅಲ್ಲ, ಇಲ್ಲಿ ಅರವಿಂದ್ ಜತ್ತಿ ಮುಖ್ಯ ಅಲ್ಲ, ಬಸವ ಸಮಿತಿ ಮುಖ್ಯ. ಕಾರಣ 53 ವರ್ಷಗಳ ನಿರಂತರವಾದ ಸೇವೆ ಇದೆ. ಹೀಗಾಗಿ ಪ್ರಧಾನಮಂತ್ರಿಗಳು ಬಂದರು. ಅವತ್ತಿನ ಕಾರ್ಯಕ್ರಮ ಎಷ್ಟು ಸಂತೋಷ ಪಟ್ಟಿದ್ದಾರೆ! ದಿ ಎಂಟೈರ್ ಅಮೆರಿಕಾ, ದಿ ಎಂಟೈರ್ ಯುನೈಟೆಡ್ ಕಿಂಗ್ಡಮ್, ದಿ ಎಂಟೈರ್ ಯುನೈಟೆಡ್ ಅರಬ್ ಎಮಿರೇಟ್ಸ್, ಎವ್ರಿವೇರ್ ಬಸವ ಜಯಂತಿ ಮಹಾರಾಷ್ಟ್ರದಲ್ಲಿ ಕುಣಿದಾಡಿದ್ದಾರೆ. ಬಸವ ಜಯಂತಿಗೆ ಟೆಲಿವಿಷನ್ಗೆ ವಿಭೂತಿಯಾಗಿ ಪೂಜೆ ಮಾಡಿದ್ದಾರೆ. ಸಿ, ದ್ಯಾಟ್ ಈಸ್ ದಿ ಎಮೋಷನ್ ವಿತ್ ವಿಚ್ ವಿ ಡಿಡ್ ಬಸವ ಜಯಂತಿಯ. 70 ದಿನ ನಾನು ಮನೆಯಲ್ಲೇ ಇದ್ದೀನಿ, ಎಲ್ಲೂ ಅಳ್ಳಾಡಿಲ್ಲ. ಕೇವಲ ಬಸವ ಜಯಂತಿಯ ದಿನ ಅದು ನಮ್ಮ ಎಸ್ ಪಿ ಒಬ್ರಿಗೆ ಫೋನ್ ಮಾಡಿ ಅವರು ಕಾರಲ್ಲಿ ಕರ್ಕೊಂಬಂದರು, ವಾಪಸ್ ಬಿಟ್ಟರು ಅಷ್ಟೇ. ಅಷ್ಟು ಸಮಾಧಾನ ಆಗದೆ 13ನೇ ತಾರೀಕು ಕೋವಿಡ್ ಅಂತ್ಯ ಆಗ್ತಾಯಿದೆ ಅಂದಾಗ ಇಡೀ ಯಾರು ಲಿಂಗವಂತರಿದ್ದಾರೆ, ಎಲ್ಲ ಗುರುಗಳಿಗೂ ಮಾತಾಡಿದೆ, ಎಲ್ಲರೂ ಕೂಡ ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕು 13ನೇ ತಾರೀಕು ಸಂಜೆ 7 ಗಂಟೆಗೆ ಅಂತ. ನಿಮಗೆ ಅಂದಾಜಿರಲಿಕ್ಕಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಅರವಿಂದ್ ಜತ್ತಿ ಅವರ ಜೊತೆ ಮಾತನಾಡಿದ ಮೇಲೆ ಕನಿಷ್ಠ 15 ಲಕ್ಷ ಜನ ಒಂದೇ ಸಮಯದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡಿದ್ದಾರೆ. ಇದು ಬಸವ ಸಮಿತಿಯ ಸಾಧನೆ ಅನ್ನೋದು ನಾವು ಮರೆಯೋಕ್ಕಾಗೋದಿಲ್ಲ. ಸಿಟ್ಟಿಂಗ್ ಎಟ್ ದ ಹೋಮ್ making 15 lakh people join together and can perform a puja for the sake of invoking the divinity a maha chaitanya da namage beku ayata maadkobeku ee sandarbhadalli anta maadida karyakrama nijakku kuda basava samitige baala ananda tandide ashte allade iga ivattina online arivina mane sridhar sir helida hage ide historical it's a milestone in the history of basava samiti ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಪ್ರತಿ ಸೋಮವಾರ ಯೂಟ್ಯೂಬು ಫೇಸ್ಬುಕ್ ಮೂಲಕ ಮಾಡ್ತಾಯಿದ್ವಿ. ಅದು ಸುಮ್ಮನೆ ಒಂದು ತಂತ್ರಜ್ಞಾನವನ್ನು ಬಳಸ್ತಾ ಇದ್ವಿ, ಆದರೆ ಅರಿವಿನ ಮನೆಯ ಹೆಸರನ್ನೇ ಪರಿವರ್ತನೆ ಮಾಡಿ ಆನ್ಲೈನ್ ಅರಿವಿನ ಮನೆ ಅಂತ ಇಟ್ಟುವಲ್ಲ, ಇದು ವಿಶೇಷತೆ. ನಮ್ಮ ಬಾವಿ ಕಟ್ಟಿಯವ್ರಿಗೆ ಪಾಪ ನನ್ನ ಭಾವ ಗೊತ್ತಿರಲಿಲ್ಲ ಅವರಿಗೆ. ಆನ್ಲೈನ್ ಅರಿವಿನ ಮನೆ ಪ್ರೋಗ್ರಾಮ್ ಅಂತ ಬರೆದಿದ್ರು. ಅದ್ಯಾಕರಿ ಪ್ರೋಗ್ರಾಮ್ ಕಿತ್ರಿ ಪ್ರೋಗ್ರಾಮು, ದಿಸ್ ಅರಿವಿನ ಮನೆ ಇಟ್ ಸೆಲ್ಫ್ ಇಸ್ ಆನ್ಲೈನ್. In future, this is going to be the online Arvina Mane. Because we are thinking of distance learning from here. ಎಲ್ಲವು ಸುಮಾರಿದೆ ಕೆಲಸಗಳು, ಅದನ್ನು ನನ್ನ ತಲೆಯಲ್ಲಿರೋದು ಒಂದೊಂದೇ ಬಿಚ್ಚುತ್ತಾ ಹೋದರೆ ಬಹುಶಃ ಎಷ್ಟು ನಾವು ಬೆಳೆಸಬೇಕಾಗಿದೆ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ನಾಂದಿಯಾಗಿ ಇಲ್ಲಿಂದ ಪ್ರಾರಂಭ ಆಗ್ತಾಯಿದೆ ಶ್ರೀಧರ್ ಸರ್. ದಿಸ್ ಈಸ್ ನಾಟ್ ಎ ಸಿಂಪಲ್ ಆ್ಯಕ್ಟಿವಿಟಿ ದ್ಯಾಟ್ ವಿ ಹವ್ ಟೇಕನ್ ಎ ಡಿಸಿಷನ್. ಅದಕ್ಕೆ ನಾನು ಮತ್ತು ಪ್ರೇಮಿಯವರು ವಿಷಯ ಏನು ತಗೊಳ್ಳೋಣ, ಬೋರಿಂಗ್ ವಿಷಯ ಬೇಡ. ಕಾರಣ ಇದು ಆನ್ಲೈನಲ್ಲಿ ಯಂಗ್ಸ್ಟರ್ಸ್ ನೋಡ್ತಾರೆ, ಇನ್ನು ಮುಂದೆ ಬೆಳೆದಂಗೆ ಯಂಗ್ಸ್ಟರ್ಸ್ ಬರ್ತಾರೆ. ಯಾವಾಗಲೂ ಕರೆಂಟ್ ಟಾಪಿಕ್ ತೊಗೊಂಬರೋಣ ಅಂತ ಎಟ ಹಿಡಿದೆ. ಇಟ್ ಶುಡ್ ಬಿ ಕರೆಂಟ್ ಅಂತ. ಬಸವಣ್ಣನ 12ನೇ ಶತಮಾನದ ಬಸವಣ್ಣನಾಗಿ ನಾವು ಪ್ರತಿಪಾದಿಸೋದು ಬೇಡ, 21ನೇ ಶತಮಾನದ ಬಸವಣ್ಣನಾಗಿ ಪ್ರತಿಪಾದಿಸೋಣ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿದ ಮೇಲೆ ತಕ್ಷಣ ಕಣ್ಣಿಗೆ ಬಿದ್ದಿದ್ದು ಆತ್ಮನಿರ್ಭರತೆ. ಕಾರಣ ಬಸವ ಜಯಂತಿಯ ದಿನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಸವ ಜಯಂತಿಯ ಭಾಷಣದಲ್ಲಿ ದೇಶದ ಆತ್ಮನಿರ್ಭರತೆಯನ್ನು ಮಾತನಾಡ್ತಾರೆ ಅಂದರೆ ಏನಿರಬೇಕು ನನ್ನ ಬಸವಣ್ಣ? ದ ಹೋಲ್ ಕಂಟ್ರಿ ಟುಡೇ, ದ ಜಾವಡೇಕರ್ ದ ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್, ಆತ್ಮನಿರ್ಭರತೆ ಅಂತಕ್ಕಂತಹ ಎಂಟೈರ್ ನೇಷನ್ನಲ್ಲಿ ಆರ್ಟಿಕಲ್ ಬರೆದಿದ್ದಾರೆ. ಈಗ ತಾನೇ ಅದರ ಜೆರಾಕ್ಸ್ ಕಾಪಿ ನಾನು ತೋರಿಸಿದೆ. ಆತ್ಮನಿರ್ಭರತೆ, ಹಾಗಾದರೆ ಶರಣರು ಎಲ್ಲಿ ಹೇಳಿಕೊಟ್ರು ನನಗೆ?
ಹುಡುಕೋಣ, ಎಕ್ಸ್ಪ್ಲೋರ್ ಮಾಡೋಣ. ಇದು ಎಲ್ಲ ಶರಣರು ಹೇಳಿದ್ದಾರೆ, ಹೇಳದೆ ಯಾವುದೂ ಇಲ್ಲ. ಇದಕ್ಕಿಂತ ಕಠಿಣವಾದ ಸಂದರ್ಭಗಳನ್ನು ಶರಣರು ಹೇಳ್ಕೊಡ್ತಾರೆ. ಇದು ಯಾವುದು? COVID-19 ಇಸ್ ನಥಿಂಗ್. ಶರಣರ ದೃಷ್ಟಿಯಲ್ಲಿ ಇನ್ನೂ ಬಹಳ ಆಘಾತಕರವಾದ ಸಂದರ್ಭಗಳು ಸೃಷ್ಟಿಯಲ್ಲಿ ಬರ್ತವೆ ಅನ್ನೋದಕ್ಕೆ ವಚನ ಬರೆದಿದ್ದಾರೆ. ಬರೀ ಇದು COVID-19 ಅಳ್ಳಾಡೋಗಿದೆ ಜಗತ್ತು. ಆದರೆ ಆ ಶರಣರು ಬರೆಯುವ ವಚನಗಳನ್ನು ನೋಡಿ, ಕೆಂಡದ ಮಳೆ ಕರೆವಲ್ಲಿ ಉದಕವಾಗಿರಬೇಕು. ಕ್ಯಾನ್ ಯು ಇಮ್ಯಾಜಿನ್? ಕೆಂಡದ ಮಳೆ ಕರೆವಲ್ಲಿ ಉದಕವಾಗಿರಬೇಕು. ಸಿ ದ ಸೊಲ್ಯೂಷನ್ ದೇ ಆರ್ ಟ್ರಾಯಿಂಗ್ ಟು ಗಿವ್. ಅಂದರೆ ಸಿಚುವೇಷನ್ ಮೇ ಕಮ್, ದಿ ಫೈರ್ ಬಾಲ್ಸ್ ವಿಲ್ ಫಾಲ್ ಅಪಾನ್ ಮೀ. ಜಲಪ್ರಳಯವಾದಲ್ಲಿ ಈಗ ಐಸ್ ಕರಗ್ತಾ ಇದೆ, ಮೌಂಟ್ ಎವರೆಸ್ಟಿಗಾಗಲೇ 4 ಮೀಟರ್ ಡ್ರಾಪ್ ಆಗಿದೆ. ಜಲಪ್ರಳಯವಾದಲ್ಲಿ ಹೆಂಗಪ್ಪ ಇರಬೇಕು? ವಾಯುವಿನಂತಿರಬೇಕು. ಮಹಾಪ್ರಳಯವಾದಲ್ಲಿ ಇನ್ನೊಂದು ಪ್ರಳಯ, ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು. ಅಷ್ಟಕ್ಕೂ ಮುಗಿಲಿಲ್ಲ ಪುಣ್ಯಾತ್ಮನಿಗೆ. ಜಗತ್ ಪ್ರಳಯವಾದಲ್ಲಿ ಆಕಾಶದಂತಿರಬೇಕು. ಇನ್ನು 4ನೇದು, ಜಗತ್ ಪ್ರಳಯವಾದಲ್ಲಿ ತನ್ನ ತಾ ಬಿಡಬೇಕು, ಗುಹೇಶ್ವರ ಲಿಂಗದಲ್ಲಿ ತಾನಾಗಿರಬೇಕು. ಏನಿದು ಗುಹೇಶ್ವರ ಲಿಂಗದಲ್ಲಿ ತಾನಾಗಿರಬೇಕು? ಈಸ್ ನಥಿಂಗ್ ಬಟ್ ಆತ್ಮನಿರ್ಭರತೆ. ಎಲ್ಲಿಯವರೆಗೆ ಆತ್ಮದಲ್ಲಿರ್ತಕ್ಕಂಥ ಮಹಾ ಚೈತನ್ಯ ನನ್ನ ಒಳಗಿದೆ, ಶಿವನೇ ನನ್ನಲ್ಲಿದ್ದಾನೆ, ಅಖಂಡ ಚೈತನ್ಯಾತ್ಮಕ ಶಕ್ತಿಯಾದ ಮಹಾಲಿಂಗವೇ ನನ್ನಲ್ಲಿ ಚುಳುಕಾಗಿ ಆ ಶಿವನ ಸ್ವರೂಪದಲ್ಲಿ, ನನ್ನ ಆತ್ಮಸ್ವರೂಪದಲ್ಲಿ ಇದ್ದಾನೆ ಅಂತ ನನ್ನಲ್ಲಿ ಭಾವ ಬಂದಾಗ, ಕಮ್ ಆನ್, ವಾಟ್ ದಿಸ್ ಕೋವಿಡ್ ಬ್ಲಡಿ ಹೆಲ್ ಇಟ್ ಕ್ಯಾನ್ ಡೂ ಫಾರ್ ಮೀ ಆಫ್ಟರ್ ಆಲ್? ರೋಗ ಬಂದರೆ ನರಳು, ಸಾವು ಬಂದರೆ ಸಾಯಿ, ಆ ದೇವರ ಹಂಗೇಕೆ ಭಲೆ ಇಲ್ಲದ್ದೆ ಸೋಮ. ಇದು ಶರಣರ ನಿಲುವು. ಸಿ, ದಿಸ್ ಈಸ್ ಶರಣರ ನಿಲುವು. ಇದು ಆತ್ಮನಿರ್ಭರತೆ. ದೇವರ ಹಂಗೇಕೆ, ಯಾರ ಅವನ ದೇವರು ಅಂತಕ್ಕಂಥ ಆತ್ಮನಿರ್ಭರತೆಯ ಮಾತುಗಳನ್ನು ಶರಣರು ಹೇಳುವಾಗ, ಇವತ್ತು ಮುಂಜಾನೆ ಕೂಡ ನಾನು ಪ್ರತಿನಿತ್ಯ 2 ವಚನಗಳು ಕೋವಿಡ್ ಸಂದರ್ಭದಲ್ಲಿ ಇಂಗ್ಲೀಷಿಗೆ ವಚನಗಳನ್ನು ಅನುವಾದ ಮಾಡ್ತಾ ಇದ್ದೇನೆ. ಪ್ರತಿನಿತ್ಯ ಇದ್ದೇ ಇರ್ತದೆ. ಇವತ್ತಿನ ವಚನದಲ್ಲಿ ಬೇಕಂತಲೇ ಇವತ್ತು ಆ ವಿಷಯವನ್ನು ತಗೊಂಡು ನಾನು ಮಾಡಿದೆ. ಯಾಕಂದರೆ ಅದೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು, ಏನಪ್ಪ ಇದು ಆತ್ಮ ಅಂತಕ್ಕಂಥ ಶಬ್ದಕ್ಕೆ ಏನು ನಾನು ಉತ್ತರ ಕೊಡಬೇಕು ಅಂಥೇಳಿ. ಚಂದಿಮರಸರ ವಚನಗಳನ್ನು ಯಾರು ನಾವು ಹೆಚ್ಚಾಗಿ ರೆಫರೂ ಮಾಡಲ್ಲ, ಓದೋದೂ ಇಲ್ಲ. ಅವನಂಥ ಆಧ್ಯಾತ್ಮ ಜೀವಿ ಶರಣರಲ್ಲಿ ಇರಲಿಲ್ಲ ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಸಚ್ ಎ ಸ್ಪಿರಿಚುವಲ್ ಕ್ಯಾರೆಕ್ಟರ್ ಚಂದಿಮರಸ. ಅವನ 157 ವಚನಗಳು ಆಧ್ಯಾತ್ಮಿಕತೆ ಅಂತ ತಾವೇನು ಹೇಳ್ತಾ ಇದ್ರಿ, ಅಳ್ಳಾಡಿಸ್ತಾನೆ ಅವನ ವಚನದಲ್ಲಿ ನೋಡಿ. ಇವತ್ತಿನ ವಚನದಲ್ಲಿ, ಘನಗಂಭೀರ ಮಹಾವಾರಿದಿಯಲ್ಲಿ, ಸಮುದ್ರ ದೊಡ್ಡ ಸಾಗರ, ಘನಗಂಭೀರ ಮಹಾವಾರಿದಿಯಲ್ಲಿ ಫೇನ ತರಂಗ ಬುದ್ಭುದಂಗಲ್ಲಾದವಲ್ಲದೆ ಬೇರಾಗಬಲ್ಲವೆ. ಅಲ್ಲೆಲ್ಲ ಏನೇನೋ ಬರ್ತಾವಲ್ಲ ಸಮುದ್ರದಲ್ಲಿ, ಬೇಕಾದಷ್ಟು ಎಲ್ಲವೂ ಕೂಡ ಎಲ್ಲ ಅಲ್ಲಿದೆ ತಾನೆ ಆತ್ಮನೆಂಬ ಅಂಬುದಿಯಲ್ಲಿ. ನೋಡಿ ಈ ಶಬ್ದ ನೋಡಿ, ಇದು ಆತ್ಮನಿರ್ಭರತೆ ಸರ್. ಶರಣರ ವಚನಗಳಲ್ಲಿ ಎಲ್ಲಿದೆ ಆತ್ಮ? ಬಟ್ ಶರಣರ ಒಂದೊಂದು ಶಬ್ದ ಆತ್ಮನೆಂಬ ಅಂಬುದಿಯಲ್ಲಿ ಸಕಲ ಬ್ರಹ್ಮಾಂಡ ಕೋಟಿಗಳಾದವಲ್ಲದೆ ಬೇರಾಗಬಲ್ಲವೆ. ಅಖಂಡವಾದ ಏನು ಕೋಟ್ಯಾಂತರ ಜೀವಗಳಿವೆ, ಎಲ್ಲದರಲ್ಲಿಯೂ ಕೂಡ ಆತ್ಮದ ಒಂದು ಅಂಶ ಇದೆ. ಅದು ನನ್ನ ಬಸವಣ್ಣ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ. ಏನು ಅದ್ಭುತವಾದ ರೀತಿ ಶ್ರೀ. ಹೀಗಾಗಿ ಆತ್ಮ ಅನ್ನೋ ಒಂದು ಶಬ್ದಕ್ಕೆ ಶರಣರ ನಿಲುವಿನಲ್ಲಿ ಆಗ್ತಕ್ಕಂತಹ ಒಂದು ಗಾಂಭೀರ್ಯತೆಯನ್ನು ಯಾರು ಮಾತನಾಡೋದು ಅಂದಾಗ ಪೂಜ್ಯರೇ ಇವತ್ತು ನಮಗೆ ಮಾರ್ಗದರ್ಶನ ಮಾಡಲೇಬೇಕು. ಇಷ್ಟು 2 ತಿಂಗಳುಗಳ ಕಾಲ ಅವರು ಉಪನ್ಯಾಸಗಳನ್ನು ಮಾಡದೆ ತಮ್ಮ ಶ್ರೀಮಠದಲ್ಲಿ ಇದ್ದವರು, ಇವತ್ತು ಅವರು ನಮಗೆ ಹೇಳಿದರೆ ಅದು ಆನ್ಲೈನ್ ಆದಾಗ ಅನೇಕ ಜನ ಚರ್ಚೆ ಮಾಡ್ತಾರೆ. ಇಷ್ಟಕ್ಕೆ ಮುಗಿಯೋದಿಲ್ಲ. ಇನ್ನು ಮೇಲೆ ಈಗಲೇ ನಾನು ಈ ಕಾರ್ಯಕ್ರಮಕ್ಕಿಂತ ಮೊದಲು ಅಲ್ಲೊಂದು ಪ್ರೆಸೆಂಟೇಷನ್ ಅರೇಂಜ್ ಮಾಡಿದ್ದೆ. ಒನ್ ಆಫ್ ದ ಲೇಟೆಸ್ಟ್ ಟೆಕ್ನಾಲಜೀಸ್ ಎನಿವೇರ್ ಇನ್ ದ ವರ್ಲ್ಡ್, ದೇ ಕೇಮ್ ಟು ಮೇಕ್ ಎ ಪ್ರೆಸೆಂಟೇಷನ್ ಟು ಮೀ. A simple system has come. A simple system alli illi yenu screen beda, television beda, yenu beda. The entire system of education can be done through that. Adan avaru torsok bandidru. Innu mele illi eshtu vachana sangeeta shale anta samma samsthapaka adhyakshuru eshtu aatmiyate inda madidru. Adare naavu itichige namma ignorance inda adanna close madadvi, buddhivantike inda kathegalu helkondu.
ಆದರೆ ಅದನ್ನು ಕೂಡ ಇನ್ಮೇಲೆ ಆನ್ಲೈನ್ ವಚನ ಸಂಗೀತದ ಕ್ಲಾಸಸ್ ಇಲ್ಲಿ ನಡೀಬೇಕು. ಎವ್ರಿಬಡಿ ಸಿಟಿಂಗ್ ಎಟ್ ದರ್ ಹೋಮ್ ಶುಡ್ ಲರ್ನ್ ವಚನ ಸಂಗೀತ. ಸಿ, ದ್ಯಾಟ್ ಈಸ್ ಮೈ ಏಮ್. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಅರಿವಿನ ಮನೆ ನಿಜವಾದ ಒಂದು ಟೀಚಿಂಗ್ ಕ್ಲಾಸ್ ಆಗಿ ವಿ ಹ್ಯಾವ್ ಟು ಡೆವಲಪ್ ಇನ್ ಸಚ್ ಎ ಫ್ಯಾಷನ್, ಬಿಕಾಸ್ ಇಷ್ಟಕ್ಕೆ ಮುಗಿಯೋದಿಲ್ಲ. ಬಸವನನ್ನ ಬಸವ ಆ್ಯಂಡ್ ಹ್ಯುಮ್ಯಾನಿಟಿ, ಬಸವ ಆ್ಯಂಡ್ ಹ್ಯೂಮನ್ ರೈಟ್, ಬಸವ ಆ್ಯಂಡ್ ಸ್ಪಿರಿಚುವಾಲಿಟಿ, ಬಸವ ಆ್ಯಂಡ್ ಎಕನಾಮಿಕ್ಸ್, ಬಸವ ಆ್ಯಂಡ್ ಇಗ್ಯಾಲಿಟೇರಿಯನಿಸಮ್, ಬಸವ ಆ್ಯಂಡ್ ಸೈಕಾಲಜಿ, ಬಸವ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್, ಬಸವ ಆ್ಯಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಬಸವ ಆ್ಯಂಡ್ ಫಿಲಾಸಫಿ, ಬಸವ ಆ್ಯಂಡ್ ಸೋಷಿಯಾಲಜಿ, ಬಸವ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಬಸವ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಯಾವ ದಿಕ್ಕಿನಲ್ಲಿ ನೋಡಿ ಬಸವಣ್ಣನನ್ನು ಎಲ್ಲದಕ್ಕೂ ವಚನ ಇಡ್ತಾನೆ ತಂದು. ಎಂಥ ಅಮ್ಮ ಕನ್ನಡಿಗ ಇದ್ದಿರಬೇಕು ಇವನು, ಅಭಿಮಾನದಿಂದ ಇಂಥ ಒಬ್ಬ ಶ್ರೇಷ್ಠ ಕನ್ನಡಿಗ 12ನೇ ಶತಮಾನದಲ್ಲಿ ಹುಟ್ಟಿ ಈ ವಚನ ಸಾಹಿತ್ಯವನ್ನು ಬಸವ ಸಮಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಟ್ಟು ಇವತ್ತಿನ ಸಭೆಯಲ್ಲಿ ನನಗೆ ಸಿಟ್ಟು ಬಂದಿದ್ದು ಲೈಬ್ರರಿಗೆ ಇದಕ್ಕಾಗಿರಣ್ಣವರು. ಇಷ್ಟೆಲ್ಲ ಇಟ್ಕೊಂಡು ನಾನು ಏನೂ ಬಳಸದೆ ಅದನ್ನು ಕಸ ತೊಟ್ಟಿನಲ್ಲಿ ಇಟ್ಟರೆ ಇದರ ಅರ್ಥ ಏನಾಗ್ತದೆ? ಸೀ, ದಟ್ ಈಸ್ ದ ಸ್ಟ್ರೆಂತ್ ಆಫ್ ಮೈ ಬಸವಣ್ಣ. ನಾನು ಹೋಗಿ ಮೋದಿಯವರ ತಲೆಯಲ್ಲಿ ವಚನಗಳನ್ನು ತುಂಬಿದ್ದು ಸತ್ಯ. ಟುಡೇ ಐ ನೋ ದಟ್ ಐ ಆಮ್ ಆನ್ ಲೈನ್, ಎಸ್ ಐ ಹ್ಯಾವ್ ಡನ್ ಇಟ್. ಮೊನ್ನೆ 4ನೇ ತಾರೀಖು ಹೋದಾಗಲೂ ಕೂಡ, ಸರ್ ಮುಜೆ ಏಕ್ ವಚನ ಯಾದ ಆ ರಹಾ ಹೈ ಆಪ್ಕೋ ಏಕ್ ವಚನ ಬತಾನಾ ಚಾತಾ ಹೂ ಅಂತ. ಬೋಲಿಯೇ ಬೋಲಿಯೇ ಜತಿ ಜಿ, ಖುಷಿ ಕಿ ಬಾತ್ ಹೈ ಅಂತ ಹಿಂದಿನಲ್ಲೇ ಮಾತಾಡೋದು ನನ್ನ ಜೊತೆ ಅವರು. ತನ್ನ ಮೇ ಭರಾ ಹಯ ಸತ್ಯ, ಮನ್ ಮೇ ಭರೀ ಹಯ ವಿಷಯ ವಾಸನಾಯೇ, ಮನ್ ಮೇ ಮನ್ ಕಾ ಮಾಲಿಕ್ ಹೈ ಯಾ ನಹಿ ಕೂಡಲ ಸಂಗಮ ದೇವ್. ಏ ಬಸವೇಶ್ವರ ಜಿ ಕಾ ವಚನ್ ಇತ್ನಿ ಬಡಿ ಬಾತ್. ಬಂಡವ ತುಂಬಿದ ಬಳಿಕ ಆಗ ಮಾಡದೆ ಡಿಮಾನಿಟೈಸೇಷನ್, ಅವ್ರು ಎಷ್ಟು ಸಲ ಹೇಳಿದ್ರು ಅದನ್ನು. ಹೀಗೆ ಬಸವಣ್ಣನಲ್ಲಿರ್ತಕ್ಕಂಥ ಆಂತರಿಕವಾದ ಆ ಲೇಟೆಂಟ್ ಪವರ್ ಏನಿದೆ, ವಿ ಹ್ಯಾವ್ ಟು ಯೂಸ್ ಇಟ್ ಫ್ರಮ್ ಅರಿವಿನ ಮನೆ, ವಿ ಹ್ಯಾವ್ ಟು ಎನ್ಕ್ಯಾಶ್ ಇಟ್. ದೇರ್ ಫೋರ್ ಐ ರಿಪೀಟೆಡ್ಲಿ, ಪುಣ್ಯಕ್ಕೆ ಇವತ್ತು ಯಾರೂ ಹೊರಗಿನವರಿಲ್ಲ, ನಿಜವಾದ ಬಸವ ಸಮಿತಿಯ ಯಾರು ಕಾರ್ಯಕರ್ತರಿದ್ದೇವೆ ನೀವು ಶರಣರಾಗಿ. ಇದು ಬಸವಣ್ಣನ ಮನೆ, ಅದಕ್ಕಾಗಿ ನಾನೇನು ಜೀವನದಲ್ಲಿ ಕೊಡುಗೆ ಕೊಡಬಲ್ಲೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ನಮ್ಮ ಸೇವೆ ಮಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ ಶ್ರೀಧರ್ ಅವರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಕ್ಲಾಸ್ಗಳನ್ನು ನಮ್ಮ ಪೂಜ್ಯ ಗುರುಗಳು ನಮಗೆ ಮಾರ್ಗದರ್ಶನ ಮಾಡಲಿ. ಲೆಟ್ ಅಸ್ ಟೇಕ್ ಇಟ್ ಫಾರ್ ಎಕ್ಸಾಂಪಲ್. ಟುಡೇ ಮಾರ್ನಿಂಗ್ ಐ ಹ್ಯಾವ್ ಫಿಕ್ಸ್ಡ್ 25 ಸೆಂಟರ್ಸ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ದಿ ಎವ್ರಿ ಪಾರ್ಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್, ಇಟ್ಸ್ ಎ ಹ್ಯೂಜ್ ಕಾಂಟಿನೆಂಟ್. ಎವ್ರಿವೇರ್ ಐ ಆಮ್ ಗೋಯಿಂಗ್ ಟು ಅಡ್ರೆಸ್ ಆಲ್ ದ 25 ಸೆಂಟರ್ಸ್, ಆ್ಯಂಡ್ ನೆಕ್ಸ್ಟ್ ಮಂತ್ ಐ ಆಮ್ ಗೋಯಿಂಗ್ ಟು ಅಡ್ರೆಸ್ ದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಲ್ಸೋ. ಟುಡೇ ಮಾರ್ನಿಂಗ್ ಐ ಹ್ಯಾಡ್ ಎ ವರ್ಡ್ ವಿತ್ ಇಟಾಲಿಯನ್ ಕೌಂಟರ್ ಪಾರ್ಟ್. ಇಟಲಿನಲ್ಲಿ ಒಬ್ಬ ಅವನೇನು ನರ್ಸು, ಈಗ ನೀವು ನರ್ಸ್ ಅಂದರೆ ಎಷ್ಟು ಕೀಳಾಗಿ ನೋಡ್ತೀರಿ, ಡಾಕ್ಟರ್ ಅಂದರೆ ಅಯ್ಯೋ ನಮಸ್ಕಾರ ಡಾಕ್ಟ್ರೇ ಅಂತೀರಿ, ಮಾಡ್ತೀವೋ ಇಲ್ಲ ಸತ್ಯ ಹೇಳಿ, ನರ್ಸ್ ಅಂದರೆ ಅಯ್ಯೋ ಅಂತೀವಿ, ಅವನ್ನೆಲ್ಲ ತೊಟ್ಟಿ ತೊಳಿಬೇಕು ಅದು ಮಾಡಬೇಕು ಅಂತ. ಅಂಥ ಒಬ್ಬ ಸೀನಿಯರ್ ನರ್ಸ್ ಇನ್ ಇಟಲಿ, ಅವರು ನಿನ್ನೆ ಇಲ್ಲ ಮೊನ್ನೆ ವಿಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತಾಡದ ಪುಣ್ಯಾತ್ಮ, ಬಸವಣ್ಣನನ್ನು ನಾವು ಮಾತನಾಡ್ತೇವೆ, ಆ ವ್ಯಕ್ತಿ ಅರದು ಕುಡಿದುಬಿಟ್ಟು ನಾನು ಎಷ್ಟು ಜನರ ಜೀವವನ್ನು ಉಳಿಸಿದ್ದೇನೆ ಎಲ್ಲವೂ ಬಸವಣ್ಣನಿಗೆ ಸಲ್ಲಬೇಕಾದಿದ್ದು, ಕಾರಣ ನನ್ನ ಜೀವವನ್ನು ಲೆಕ್ಕಿಸದೆ ನಾನು ಅಷ್ಟು ನಾನು ಈ COVID-19 ಇಟಲಿನಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಉಪನ್ಯಾಸ ಮಾಡಿದ. ಇದು ಕಾಯಕವೇ ಕೈಲಾಸ ಅಂತ ಅವನು ಕೊಟ್ಟ ಭಾಷಣದ ಅರ್ಥ ಇತ್ತು. ಹೀಗೆ ಅವಕಾಶಗಳು ತುಂಬ ಇದೆ, ಎಲ್ಲ ಮಾಡ್ತಾ ಹೋಗೋಣ. ಹೀಗೆ ನನಗೆ ಈ ವಿಷಯದಲ್ಲಿ ಪ್ರವೇಶ ಆದರೆ ಭಾವನಾತ್ಮಕನಾಗಿಬಿಡುತ್ತೇನೆ. ಅದಕ್ಕೆ ಪೂಜ್ಯರು ನಮಗೆಲ್ಲರಿಗೂ ಕೂಡ ಆತ್ಮನಿರ್ಭರತೆಯ ಬಗ್ಗೆ, ನಮ್ಮಲ್ಲಿಯೂ ಕೂಡ ಆತ್ಮಸ್ಥೈರ್ಯ ಬರಲಿ, ಎದುರಿಸ್ತೇವೆ, ಗೆಲ್ತೇವೆ, ಮಾಡ್ತೇವೆ, ಬಸವಣ್ಣನನ್ನು ವಿಶ್ವಗುರು ಅಂತ ಒಂದಿಲ್ಲ ಒಂದಿನ ಬಸವ ಸಮಿತಿ ಮಾಡೇ ತೀರ್ತದೆ ಅನ್ನೋದನ್ನು ತಾವು ಆತ್ಮನಿರ್ಭರತೆಯನ್ನು ಮಾಡಿಕೊಡಿ ಅಂಥೇಳಿ, ವಿಶೇಷವಾಗಿ ದಿಬ್ಬೂರಣ್ಣವರು ನನ್ನ 76 ವಚನಗಳಿಗೂ ರಿಯಾಕ್ಟ್ ಮಾಡಿದ ಏಕೈಕ ವ್ಯಕ್ತಿ. ಎಷ್ಟು ಜನ ಕಳಿಸಿದ್ದೀನಿ, ಸಾವಿರಾರು ಜನ ನೋಡಿದ್ದಾರೆ, ಆದರೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಸುಮಾರು ಕಂಟೆಂಟ್ಸನ್ನು ಬರೋದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾರೆ. ಸೀಲ್ ಈವನ್ ಐ ಫೆಲ್ಟ್ ಸೋ ನೈಸ್ ದಟ್ ಹೀ, ಅವರ ದತ್ತಿಯಿಂದ ಮತ್ತೊಮ್ಮೆ ಅರಿವಿನ ಪುನರಾರಂಭ ಆಗಿದೆ. ಶರಣು ಶರಣಾರ್ಥಿ.
ಮಾನ್ಯ ಅಧ್ಯಕ್ಷರು ಕನಸುಗಾರರು. ನಾವೆಲ್ಲ ಏನು ತಿಳ್ಕೊಂಡ್ವಿ, ರಾತ್ರಿ ಮಾತ್ರ ಕನಸು ಬೀಳ್ತಾವಂತ. ಅಧ್ಯಕ್ಷರು ಹಗಲಿನೂ ಕನಸು ಬೀಳ್ತಾವ. ಹೀಗಾಗಿ ಅವ್ರ ಕನಸುಗಳನ್ನು ನನಸು ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಾವು ಅವ್ರ ವೇಗಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಒಂದೇ ನಮಗೆ ಸಂಕೋಚ. ಸರ್, ತಮ್ಮ ಆಲೋಚನೆಗಳು ಈ ಒಂದು ಈ ಸಂದರ್ಭದಲ್ಲಿ ತಮ್ಮ ಈ ಒಂದು ಭಾವಪೂರ್ಣವಾದಂಥ ಈ ಮಾತುಗಳೇನದಾವು ನಿಜವಾಗಲೂ ಸ್ಫೂರ್ತಿದಾಯಕ. ಇಂಥ ಈ ಪ್ರತಿಯೊಂದು ಮಾತಿನ ಅರ್ಥದ ಹಿನ್ನೆಲೆ ಏನಿದೆ ಅನ್ನೋದನ್ನು ನಾವು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದಾಗ ಅವ್ರ ಮಾತಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸರ್, ನಿಮ್ಮ ಮಾತುಗಳನ್ನ ಅರ್ಥ ಮಾಡಿಕೊಳ್ತೀವಿ. ಈ ಸಂದರ್ಭದಲ್ಲಿ ತಮ್ಮ ಮಾತುಗಳು ಬಹಳ ಸಕಾಲಿಕ. ಈ ಚರ್ಚೆಯನ್ನು ಮುಂದುವರಿಸ್ತಾ ಈ ಇದರ ಪೂರ್ಣವಾದಂಥ ವಿವರಗಳನ್ನು ವಿವರಣೆಯನ್ನು ಪೂಜ್ಯ ಸ್ವಾಮೀಜಿಯವರು ಅವರು ಅದನ್ನು ಸಂಪೂರ್ಣವಾಗಿ ಅದನ್ನು ಒಂದು ವಿಶ್ಲೇಷಣೆ ಮಾಡಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೊಳ್ತಾ, ಅದಕ್ಕಿಂತ ಪೂರ್ವದಲ್ಲಿ 3 ತಿಂಗಳು ನಮಗೆ ಬಸವಪಥ ಅದು ನಿಂತು ಹೋಗಿತ್ತು. ಮಾನ್ಯ ಅಧ್ಯಕ್ಷರು ಅದನ್ನು ಬಿಟ್ಟು ಬಿಡಲಾರ್ದೆ ಅದನ್ನು ಇವತ್ತಿನ ದಿವಸ ಅದು ಮುದ್ರಣವಾಗಿ 3 ತಿಂಗಳದು ಏಪ್ರಿಲ್ ಮೇ ಜೂನ್ ಮುದ್ರಣವಾಗಿ ಬಂದಿದೆ. ಅದನ್ನು ಪೂಜ್ಯ ಸ್ವಾಮೀಜಿಯವರು ಅದನ್ನು ಇವತ್ತಿನ ದಿವಸ ಲೋಕಾರ್ಪಣೆ ಮಾಡಿ ಆನಂತರ ತಮ್ಮ ನುಡಿಗಳನ್ನ ಆಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪೂಜ್ಯ ಸ್ವಾಮೀಜಿ ಅವರಿಗೆ ತಕೊಂಡು ಕೊಡಿ ಅವ್ರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈಯಿ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಗುಹೇಶ್ವರ ನಿಮ್ಮ ಶರಣ ಸರ್ವಾಂಗಲಿಂಗಿ. ಈ ಪ್ರಭುದೇವರ ವಚನ ಆತ್ಮನಿರ್ಭರತೆ ಅಂತನ್ನುವಂಥ ಮಾತಿನ ಅಂತರಂಗದ ಚಿತ್ಪ್ರಕಾಶವನ್ನು ನಮ್ಮ ಮುಂದೆ ತೆರೆದಿಟ್ಟಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್ವಾಂಗಲಿಂಗಿ, ಸರ್ವಾಂಗಲಿಂಗಿ ಅಂತ ಹೇಳಿದ್ರೆ ಈ ಎಲ್ಲ ಅಡೆತಡೆಗಳನ್ನು ಮೀರಿ ತಾನೇ ಮಹಾಬಯಲಿನಲ್ಲಿ ಬಯಲಾಗಿ ಸೇರಿ ಹೋಗುವುದು. ಇದು ಆಧ್ಯಾತ್ಮದ ಅತ್ಯಂತ ಎತ್ತರವಾದಂಥ ಒಂದು ನೆಲೆ. ಇದೇ ಸ್ಟೈಲ್ನಲ್ಲಿ ನಾನೇನಾದರೂ ಹೇಳ್ತಾ ಹೋದರೆ ಆಹಾ, ಇದು ಎಷ್ಟು ಗಹನ, ಗಂಭೀರ, ಎಷ್ಟು ಅದ್ಭುತ, ಇದು ನಾವೆಲ್ಲ ದೂರ ನಿಂತು ನೋಡಬಹುದು ಅಷ್ಟೇ ಹೊರ್ತುನೂ ನಾವು ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ತಕ್ಷಣ ತೀರ್ಮಾನ ಮಾಡಿಬಿಡ್ತೇವೆ. ಆದರೆ ಆ ಎತ್ತರವನ್ನು ಅತ್ಯಂತ ಸರಳವಾಗಿ ಅದನ್ನು ತಲುಪುವ ಮಾರ್ಗವನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟವರು ಮತ್ತು ಅದರಲ್ಲಿ ಕೈ ಹಿಡಿದು ನಡೆಸಿದವರು ಅಪ್ಪ ಬಸವಣ್ಣನವರು. ಈ ಕಾರಣದಿಂದ ಆತ್ಮನಿರ್ಭರತೆ ಮತ್ತು ಬಸವಣ್ಣ ಅಂತ ಅನ್ನೋಂಥ ಈ ಹೊಂದಾಣಿಕೆ ಇದೆಯಲ್ಲ, ಇದಕ್ಕಿಂತಲೂ ಹೆಚ್ಚಿನ ಹೊಂದಾಣಿಕೆ ನಾವು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆತ್ಮನಿರ್ಭರ ಅಂತ ಅನ್ನುವಂಥ ಶಬ್ದ ನಮಗೇನೋ ಒಂದು ರೀತಿ ಇತ್ತೀಚೆಗೆ ಹೆಚ್ಚಿಗೆ ನಾವು ಡಿಕ್ಷನರಿಗಳಲ್ಲಿ ನೋಡಬೇಕಾಗಿತ್ತು, ಹೆಚ್ಚಿಗೆ ಅದು ಪರಿಚಯಕ್ಕೆ ಬಂದಿರಲಿಲ್ಲ. ಆದರೆ ಆತ್ಮನಿರ್ಭರ ಅಂತ ಅನ್ನುವಂಥ ಶಬ್ದ ಇದೆಯಲ್ಲ, ಅದರ ಒಂದು ಸ್ಥೂಲವಾದಂಥ ಒಂದು ವ್ಯಾಖ್ಯಾನ ಅಂತ ಹೇಳಿದ್ರೆ, ಯಾರ ಹಂಗಿಗೂ ಒಳಗಾಗದೆ ತನ್ನಲ್ಲಿ ತಾನು ಪರಿಪೂರ್ಣತೆಯಲ್ಲಿ ಸಂಪೂರ್ಣವಾಗಿ ನಿಲ್ಲುವುದು, ಹೊರಗೆ ಒಳಗೆ ಎಲ್ಲ ಕಡೆಯಲ್ಲಿಯೂ ಸಂಪೂರ್ಣವಾಗಿ ನಿಲ್ಲುವುದು, ಅದನ್ನು ಶರಣರು ಸರ್ವಾಂಗಲಿಂಗಿ ಅಂತ ಹೇಳಿದರು. ಲಿಂಗ ಅಂತ ಹೇಳಿದ್ರೆ ನಾವು ಕೈನಲ್ಲಿಟ್ಟು ಪೂಜೆ ಮಾಡೋದು, ಗುಡಿಯಲ್ಲಿರುವಂಥದ್ದು, ಕಟ್ಟಿಕೊಂಡಿರ್ತಕ್ಕಂಥದ್ದು, ಕರಡಿಯಲ್ಲಿರ್ತಕ್ಕಂಥದ್ದು ಲಿಂಗ ಅಂತ ಅಷ್ಟಕ್ಕೆ ನಾವು ನಿಂತುಬಿಟ್ಟಿದ್ದೇವೆ. ಲಿಂಗ ಅಂತ ಹೇಳಿದ್ರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಅತ್ಯ ಅದ್ಭುತವಾದಂಥ ಚಿತ್ ಶಕ್ತಿಯನ್ನು ಲಿಂಗ ಅಂತ ಕರೀತಾರೆ. ಉದಾಹರಣೆ ಹೇಳ್ತೇನೆ, ಒಂದು ಹೆಸರು ಕಾಳಿದೆ, ಆ ಕಾಳು ನೀವು ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ, ಎಷ್ಟು ಕಾಲ ಕೂಡಿಟ್ಟರು ಹಾಗೇ ಇರುತ್ತೆ. ಅದನ್ನು ನೀರು ಮತ್ತು ಮಣ್ಣಿನಲ್ಲಿ ಹಾಕ್ತು ಅಂತ ಹೇಳಿದ್ರೆ ಅದು ತಕ್ಷಣ, ಅದು ಕೆಲವೇ ದಿವಸಗಳಲ್ಲಿ ಅದು ಮೊಳಕೆಯೊಡೆದು ಈಚೆಗೆ ಬರುತ್ತೆ. ಆ ಬೀಜದಲ್ಲಿ ಮೊಳಕೆಯೊಡೆಯುವ ಶಕ್ತಿ ಎಲ್ಲಿತ್ತು? ಹೊರಗಡೆಯಿಂದ ಬಂತ? ಅದು ತನ್ನೊಳಗೆ ಗುಪ್ತವಾಗಿರುವಂಥ, ಸುಪ್ತವಾಗಿರುವಂಥ ಒಂದು ಅದ್ಭುತ ಸ್ಥಿತಿ. ಈ ಅದ್ಭುತ ಸ್ಥಿತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಇದೆ. ಅದನ್ನು ಸರಿಯಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಅದನ್ನು ಅರಳಿಸುವ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಅಣ್ಣ ಬಸವಣ್ಣನವರು ಮಾಡಿದ್ದು ಈ ಪ್ರಕ್ರಿಯೆ ನೋಡಿ. ಎಲ್ಲರೂ ಎಲ್ಲರನ್ನು ಅವಲಂಬಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವಲಂಬಿತರಾದವರು ಇನ್ನೊಬ್ಬರಿಗೆ ತೂಕ ಆಗ್ತಾರೆ. ಒಂದು ಸರಳವಾದ ಉದಾಹರಣೆ ಹೇಳ್ತೇನೆ. ಅವರು ಎಲ್ಲ ಬಾಗಿಲುಗಳನ್ನು ತೆಗೆದರು, ಇಡೀ ಕೃಷ್ಣೆಯ ಪ್ರವಾಹದಲ್ಲಿ ಇಡೀ ಊರೇ ಕೊಚ್ಚಿ ಹೋಯಿತು. ಎಷ್ಟು ಪ್ರಬಲವಾಗಿರುವಂಥ ಶಕ್ತಿಯ ಪ್ರವಾಹ ಅದು, ಅದನ್ನು ಹೇಗೆ ತಡೆಯೋದು ನಾವು? ಹೌದು, ಈ ಪ್ರವಾಹಕ್ಕೆ ಕಾರಣವಾದದ್ದು ಯಾವುದು? ಆಕಾಶದಿಂದ ಸುರಿದ ಮಹಾಮಳೆ. ಆ ಮಳೆಯನ್ನು ಯಾರು ಕಟ್ಟೆ ಹಾಕಿ ನಿಲ್ಲಿಸಿದ್ರು ಅಲ್ಲಿ? ನೆಲದಾಳದಿಂದ ಸೂರ್ಯನ ಬಿಸಿಲಿನಲ್ಲಿ ಆವಿಯಾದಂಥ ಒಂದೊಂದು ಕಣ ಕಣಗಳು ಸೇರಿ ಒಟ್ಟಾಗಿ ಅಲ್ಲಿ ಸ್ವಯಂಪೂರ್ಣವಾಗಿ ನಿಂತಿದ್ವಲ್ಲ, ಯಾವ ಕಟ್ಟೆಯಲ್ಲಿ ನಿಂತಿತ್ತು? ನಿರಾಲಂಬವಾಗಿ, ಯಾವುದೇ ಅವಲಂಬನೆ ಇಲ್ಲದೆ ಆಕಾಶದಲ್ಲಿ ನಿಂತಿತ್ತಲ್ಲ. ಅದು ಹೇಗೆ ಸಾಧ್ಯ ಅದು ನಿಲ್ಲಿಕ್ಕೆ? ಅದೇ ಹನಿ, ಒಂದು ಹನಿ ಇನ್ನೊಂದು ಹನಿಯನ್ನು ಆಶ್ರಯಿಸಲಿಕ್ಕೆ ಪ್ರಾರಂಭ ಆಗ್ತಿದ್ದ ಹಾಗೇನೇ ಅದು ಅಧಃಪತನಕ್ಕೆ ಕಾರಣ ಆಯಿತು. ಬಹಳ ದೊಡ್ಡ ಮಳೆಯಾಯಿತು, ಬಹಳ ಎತ್ತರವಾಗಿರುವಂಥ ಪ್ರವಾಹಗಳಿಗೆ ಕಾರಣ ಆಯಿತು. ಪ್ರತಿಯೊಂದು ನೀರಿನ ಕಣಗಳು ಸ್ವಾವಲಂಬಿಯಾಗಿ ಆತ್ಮನಿರ್ಭರತೆಯಿಂದ ನಿಂತಾಗ ಅದು ಮಹಾಮೋಡ ಇರ್ತದೆ. ಅದು ಯಾರಿಗೆ ಯಾರ ಹಂಗಿಗೂ ಇಲ್ಲ. ಅಲ್ಲಿ ಪ್ರತಿಯೊಬ್ಬರೂ ಸ್ವಯಂ ಪೂರ್ಣವಾಗಬೇಕು. ಆತ್ಮನಿರ್ಭರ ಅಂದರೆ ತನ್ನ ಜವಾಬ್ದಾರಿಯ ಮೇಲೆ, ತನ್ನ ತಿಳುವಳಿಕೆಯ ಮೇಲೆ, ತನ್ನ ಆಚರಣೆಯ ಮೇಲೆ, ತನ್ನ ವ್ಯವಸ್ಥೆಯ ಮೇಲೆ ತಾನು ಗಟ್ಟಿಯಾಗಿ ನಿಲ್ಲುವಂಥ ನೆಲೆ ಅದು, ಸ್ವಯಂ ಪೂರ್ಣತೆ. ಅದನ್ನು ಶರಣರು ಏನು ಹೇಳ್ತಾರೆ ಅಂದರೆ, ತಾನೇ ತಾನಾದ ಸ್ಥಿತಿ ಅಂತ ಹೇಳ್ತಾರೆ. ಆತ್ಮನಿರ್ಭರ ಅನ್ನೋದನ್ನು ಕನ್ನಡಕ್ಕೆ ಭಾಷಾಂತರ ಅದು ಏನು ಮಾಡಬೇಕು ಅಂತ ಹೇಳಿ ನಮ್ಮ ಬಾವಿಕಟ್ಟಿಯವರು ಕೇಳಿದಾಗ ನನಗೆ ಬಹಳ ತಲೆ ಕೆಡ್ತು. ಕೊನೆಗೆ ನಾನು ಯೋಚನೆ ಮಾಡಿದೆ, ತಾನೇ ತಾನಾದ ಸ್ಥಿತಿ ಅದು, ತಾನೇ ತಾನಾದ ನೆಲೆ ಇದೆಯಲ್ಲ. ಈ ವಚನ ಪ್ರಭುದೇವರಿಂದಲೇ ಕಲಿತದ್ದು. ತಾನೇ ತಾನಾದ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಂಬುದು ನೋಡ ಅಂತನ್ನುವಂಥ ಒಂದು ವಚನ. ತಾನೇ ತಾನಾಗೋದು ಅಂತ ಹೇಳಿದ್ರೆ ಯಾರ ಹಂಗಿಲ್ಲದೆ ತಾನು ಪರಿಪೂರ್ಣನಾಗಿ ನಿಲ್ಲುವಂಥದ್ದು. ಇದು ಎಷ್ಟು ಅದ್ಭುತವಾಗಿರುವಂಥ ನೆಲೆ ಇದೆ. ಇದನ್ನು ಅಪ್ಪ ಬಸವಣ್ಣನವರು ಮೂರು ರೀತಿಯಿಂದ ನಮಗೆ ಹೇಳಿದ್ರು. ಅರಿವು, ಆಚಾರ, ಅನುಭವದಲ್ಲಿ ನಮಗೆ ಅದನ್ನು ಸಂಪರ್ಕಕ್ಕೆ ದಾರಿ ಮಾಡಿಕೊಟ್ರು. ಅರಿವು, ಆಚಾರ, ಅನುಭವವನ್ನು ಒಂದು ಲೆಕ್ಕದಲ್ಲಿ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ.
ನಮ್ಮ ಪ್ರಭಾಕರ್ ಶಂಕರ್ ಪ್ರೇಮಿ ಸರ್ ಅವರು ಪರಿವರ್ತನೆ ಅನ್ನುವಂಥ ಒಂದು ಶಬ್ದ ನನ್ನ ಕೈ ಕೊಟ್ರು ಇವತ್ತು ಅವರ ಮಾತಿನಲ್ಲಿ. ಪರಿವರ್ತನೆ ಅಂತ ಹೇಳಿದ್ರೆ ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂಥ ಒಂದು ನೆಲೆ. ಬದಲಾವಣೆ ಹೇಗಾಗಬೇಕು ಅನ್ನೋದಕ್ಕೆ ಹಿಂದೆ ಒಂದು ಸ್ಫೂರ್ತಿ ಇರಬೇಕಲ್ಲ, ಅದು ಪರಿಕಲ್ಪನೆ. ಪರಿಕಲ್ಪನೆ ಪರಿವರ್ತನೆ ಪರಿಪೂರ್ಣತೆಗೆ ದಾರಿ ಅಂತ ಅಂದ ತಕ್ಷಣ ನನ್ನ ತಲೆಯಲ್ಲಿ ಇಲ್ಲೇ ಬಂತು, ನಾನು ಅದನ್ನು ಗುರುತಾಕೊಂಡೆ. ಅರಿವು, ಆಚಾರ, ಅನುಭವ, ಪರಿಕಲ್ಪನೆ ಇದೆಯಲ್ಲ ಇದು ಅರಿವು, ಪರಿವರ್ತನೆ ಇದೆಯಲ್ಲ ಇದು ಆಚಾರ, ಪರಿಪೂರ್ಣತೆ ಇದೆಯಲ್ಲ ಇದು ಅನುಭವ. ಆ ಅನುಭವದ ನೆಲೆಯಲ್ಲಿ ಸಂಪೂರ್ಣವಾಗಿ ತನ್ನ ತಾನರಿತು ಮಾಡುವ ಮಾಟದಲ್ಲಿ ತಾನಿಲ್ಲದೇ ಇರತಕ್ಕಂಥ ಸ್ವಯಂ ಪೂರ್ಣ ಸ್ಥಿತಿ ಇದೆಯಲ್ಲ ಇದು ಆತ್ಮನಿರ್ಭರತೆ. ಈ ನೆಲೆಯನ್ನು ನಾವು ತಲುಪಬೇಕು ಅಂತ ನೋಡಿ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ವಾಸ್ತವವಾಗಿ ಆತ್ಮನಿರ್ಭರತೆಯಿಂದ ಕೂಡಿದಂತಹ ಒಂದು ಸಮೂಹದ ಶಕ್ತಿ ಅದು. ಯಾರು ಯಾರಿನ ಹಂಗಿಗೂ ಇಲ್ಲ ಅವರು. ಅವರು ಪರಿಪೂರ್ಣವಾಗಿ ನಿಂತವರು. ಇದು ಅಪ್ಪ ಬಸವಣ್ಣನವರು ಕೇವಲ ಹೇಳಲಿಲ್ಲ, ಅದನ್ನು ಸಹಜವಾಗಿ ಸಾಧಿಸಿ ತೋರಿಸಿದ್ರು. ಕಲ್ಯಾಣದ ಹರಿಹರ ಮಹಾಕವಿ ಹೇಳ್ತಾನೆ, ಕಲ್ಯಾಣದ ನಾಡಿನಲ್ಲಿ ಬೇಡುವವರೇ ಇಲ್ಲ, ನೀಡುವವರೇ ಎಲ್ಲ. ಕಲ್ಯಾಣದ ನಾಡಿನಲ್ಲಿ ಯಾರೂ ಭಿಕ್ಷುಕರಿರಲಿಲ್ಲ, ಯಾರೂ ಇನ್ನೊಬ್ಬರನ್ನು ಆಶ್ರಯಿಸಿರಲಿಲ್ಲ, ಎಲ್ಲರೂ ಇನ್ನೊಬ್ಬರಿಗೆ ಏನು ಸಹಾಯ ಮಾಡಬೇಕು ಅಂತ ಪರಿಪೂರ್ಣವಾಗಿ ನಿಂತಿದ್ದವರು. ಇದನ್ನು ಜನಪದ ರಚನೆಕಾರರು, ಜನಪದದ ಹೆಣ್ಣುಮಕ್ಕಳು ಹೇಳ್ತಾರೆ, ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ. ನಾವೆಲ್ಲ ಒಂದು ಆಲೋಚನೆ ಮಾಡ್ತೇವೆ, ಮಹಾಮನೆಯಲ್ಲಿ ಪ್ರತಿನಿತ್ಯ ಲಕ್ಷದ ಮೇಲೆ 96,000 ಗಣಗಳಿಗೆ ನಿತ್ಯ ದಾಸೋಹ ನಡೀತಾ ಇತ್ತು ಅಂತ. ನಮಗೆ ತಕ್ಷಣ ನೆನಪು ಬರುತ್ತೆ, ಯಾವುದೋ ಒಂದು ಲೆಕ್ಕದಲ್ಲಿ 100,000 ಜನಗಳಿಗೆ ಒಂದು ಬೈಲಿನಲ್ಲಿ ಅಡುಗೆ ಮಾಡಿಸಿ ನಿರಂತರವಾಗಿ ಎಲ್ಲರೂ ತಟ್ಟೆ ಹಿಡ್ಕೊಂಡು ಬರ್ತಾಯಿದ್ರು, ಊಟಕ್ಕಾಗ್ತಾಯಿದ್ವು ಅಂತ. ಅದು ಹಾಗಲ್ಲ ನೋಡಿ. ಆ ಹಳ್ಳಿಯ ಹೆಣ್ಣುಮಗಳು ಹೇಳ್ತಾಳೆ, ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ. ಎಲ್ಲರೂ ಎಲ್ಲರಿಗೆ ಉಣಿಸ್ಲಿಕ್ಕೆ ಸಿದ್ಧವಾಗಿದ್ದರು, ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡ್ತಾ ಇದ್ದರು, ಎಲ್ಲೂ ಸ್ವಾರ್ಥದ ಲವಲೇಶ ಇರಲಿಲ್ಲ, ಎಲ್ಲೂ ಬೇಕು ಅಂತನ್ನುವಂಥ ನೆಲೆ ಇರಲಿಲ್ಲ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದೇ ಇರತಕ್ಕಂಥ ಸ್ಥಿತಿ. ಎಂಥ ಅದ್ಭುತವಾಗಿರುವಂಥ ನೆಲೆ ಇದು. ಈ ಸ್ಥಿತಿಯನ್ನು ನಮಗೆ ಪರಿಚಯ ಮಾಡಿಕೊಡಬೇಕು ಅಂತ ಹೇಳಿ ಶೂನ್ಯ ಸಂಪಾದನೆಯಲ್ಲಿ ಆಯದ ಅಕ್ಕಿ ಮಾರಯ್ಯನವರ ಪ್ರಸಂಗವನ್ನು ಉದಾಹರಣೆ ಕೊಡ್ತಾರೆ. ಹೌದು, ಅನುಭವ ಮಂಟಪದ ಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಆಸಕ್ತಿಯಿಂದ ತಲ್ಲೀನನಾದಂಥ ತನ್ನ ಪತಿಗೆ ಆ ತಾಯಿ ಹೇಳಿದ್ಲು, ಇಂದಿನ ಕಾಯಕವನ್ನು ಮುಗಿಸಿ ಆಮೇಲೆ ನೀವು ಮುಂದುವರಿಯಿರಿ ಅಂತ. ಆ ಮಾರಯ್ಯನವರು ಕಾಯಕಕ್ಕೆ ಹೋದರು. ಅವರು ತಮ್ಮ ಕಾಯಕದ ಪ್ರತಿಫಲವಾಗಿ ಹಣವನ್ನು ಮುಟ್ತಾ ಇರಲಿಲ್ಲ, ಅವರು ಆಹಾರ ಪಡಿಪದಾರ್ಥಗಳನ್ನು ತರ್ತಾ ಇದ್ದರು. ಆಯದ ಅಕ್ಕಿ, ಇದು ಶುದ್ಧ ಕನ್ನಡದ ಶಬ್ದ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತೀವಲ್ಲ ನಾವು, ಅದನ್ನು ಆಯ ಮತ್ತು ವ್ಯಯ ಅಂತ ಹೇಳಿ ಕನ್ನಡದಲ್ಲಿ ಉಪಯೋಗಿಸ್ತೇವೆ. ಆಯದ ಅಕ್ಕಿ, ತಾನು ಕರ್ತವ್ಯ ಮಾಡಿದ್ದರ ಪರಿಣಾಮವಾಗಿ ಪಡೆದ ಅಕ್ಕಿ, ಅದನ್ನು ತಂದು ತರುವಾಗ ಏನು ಮಾಡಿದ್ರು ಅಂದರೆ, ನಾಳೆ ಸ್ವಲ್ಪ ಕಾಯಕಕ್ಕೆ ನಿಧಾನವಾಗಿ ಹೋದರೂ ನಡೀತದೆ, ನಾಳೆ ಇದನ್ನು ಸ್ವಲ್ಪ ಅಡ್ವಾನ್ಸ್ ತೆಗೆದುಕೊಂಡು ಬಿಡೋಣ ಅಂತ ಹೇಳಿ ಮಾಮೂಲಿಗಿಂತಲೂ ಹೆಚ್ಚು ಅಕ್ಕಿಯನ್ನು ತಂದರೂ ಅದನ್ನು ತಾಯಿ ಕೈ ಕೊಟ್ಟರು. ಆ ತಾಯಿ ಹೇಳಿದ್ಲು, ಒಮ್ಮನವ ಮೀರಿ ಇಮ್ಮನವಾಗಿ ಏಕೆ ತಂದ್ರಿ ಅಂತ ಕೇಳಿದ್ಲು ತಾಯಿ. ಆ ತಾಯಿ ಒಂದು ಪ್ರಶ್ನೆ ಮಾಡ್ತಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಭಕ್ತರಿಗುಂಟೆ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ರೋಷ ಅಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳೋದು ಅಂತಲ್ಲ, ಲಾಲಸೆ. ಅಜಾತ ಅಂತ ಹೇಳಿದ್ರೆ ನಾನು, ನನ್ನದು, ನನಗೆ ಎಲ್ಲ ಬೇಕು ಅಂತನ್ನುವಂಥ ಆಲೋಚನೆ ಇದ್ದವನು ಜಾತ.
ಆದರೆ ಮಾಡುವ ಮಾಟದಲ್ಲಿ ತಾನಿಲ್ಲದೇ ಇರುವವನು ಸಂಕಲ್ಪರಹಿತನಾದವನು ಅಜಾತ. ಅಲ್ಲಿ ಅಜಾತ ಅಂದರೆ ಹುಟ್ಟದೇ ಇದ್ದವನು ಅಂತ ಅರ್ಥ ಮಾಡಿಕೊಂಡ್ರು ಅಲ್ಲ. ಯಾರ ತಲೆಯಲ್ಲಿ ಸಂಕಲ್ಪ ವಿಕಲ್ಪಗಳು ಮೂಡೋದಿಲ್ಲ ಅವರೆಲ್ಲರೂ ಅಜಾತರು. ಅಜಾತರಿಗೆ ಉಂಟೆ ಈಸಕ್ಕಿ ಆಸೆ ಯಮಗೇಕೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಒಪ್ಪ, ವಾಪಸ್ ತೆಗೆದುಕೊಂಡು ಹೋಗ್ಕೊಡಿ. ಎಂಥ ಅದ್ಭುತವಾಗಿರುವಂಥ ಒಂದು ವಾತಾವರಣ ಸಮಾಜದಲ್ಲಿ ಪರಿಪೂರ್ಣವಾಗಿ ಸಾಮೂಹಿಕವಾಗಿ ಸೃಷ್ಟಿಯಾಗಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ. ಬಸವಣ್ಣನವರು ಈ ಕಾಯಕ ದಾಸೋಹದ ಪರಸ್ಪರ ಅವಲಂಬನೆ ಇಲ್ಲದೆ ಇರತಕ್ಕಂಥ ನಿರಾಲಂಬ ಸಮಾಜವನ್ನು ಸೃಷ್ಟಿ ಮಾಡಿ ಒಂದು ಪರೀಕ್ಷೆಯನ್ನಿಡ್ತಾರೆ ಸಮಾಜಕ್ಕೆ. ಬಸವಣ್ಣನವರು ಘಂಟಾಘೋಷವಾಗಿ ಹೇಳ್ತಾರೆ, ತನುವ ಬೇಡಿ ದಡಿಯುವೆ, ಮನವ ಬೇಡಿ ದಡಿಯುವೆ, ಏನು ಕೇಳ್ತೀರಿ ಕೇಳಿ, ನಾನೆಲ್ಲ ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ನಿಮಗೆ. ಆಹಾ, ಇವತ್ತೇನಾದರೂ ನಮ್ಮ ಮುಖ್ಯಮಂತ್ರಿಗಳು ನಿಂತ್ಕೊಂಡು ನಾನು ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಕೆಲಸ ಬಿಟ್ಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬಿಡ್ತೀವಿ. ಯಾರು ಹೋಗಿ ಕೇಳಲಿಲ್ಲ. ನಾನು ಕೊಡ್ತೀನಿ ಅಂತ ಅನ್ನೋ ಅಹಂಕಾರ ಈ ಅಪ್ಪನಿಗೆ ಯಾಕೆ ಬಂತು ಬಸವಣ್ಣನಿಗೆ ಅಂತ ಶರಣರು ರಿಯಾಕ್ಷನ್ ಮಾಡಿದ್ರು. ಬಸವಣ್ಣನವರು ಸಂತೃಪ್ತಿಯಿಂದ ಒಂದು ಮಾತು ಹೇಳ್ತಾರೆ, ಬೇಡುವವರಿಲ್ಲದೆ ಬಡವಾದೇನಯ್ಯ, ನಾನೇ ಬಡವ, ನಾನು ಇನ್ನೊಬ್ಬರಿಗೆ ಏನು ಕೊಡಬಲ್ಲೆ ಅಂತ. ಇನ್ನೊಂದು ವಚನ, ಮನೆ ನೋಡ ಬಡವರು, ಮನ ನೋಡ ಘನಕ್ಕೆ ಘನ. ಯಾಕೆ? ಅವರು ಯಾವ ಅವಲಂಬನೆಗೆ ಸಿಕ್ಕದವರಲ್ಲ, ಯಾವುದರ ಆಕರ್ಷಣೆಗೆ ಒಳಗಾದವರಲ್ಲ ಅವರು. ಎಲ್ಲವನ್ನೂ ಮೀರಿ ನಿಂತಂಥ ಸಹಜ ಸ್ವಭಾವದಲ್ಲಿ ನಿಂತವರು, ತನ್ನಲ್ಲಿ ತಾನು ಪರಿಪೂರ್ಣಗೊಂಡವರು, ಆತ್ಮ ನಿರ್ಭರತೆ. ನಿರ್ಭರ ಅಂದರೆ ಅವಲಂಬನೆ. ಯಾವುದರ ಮೇಲೆ ಅವಲಂಬನೆ? ಆತ್ಮದ ಮೇಲೆ ಅವಲಂಬನೆ. ತನ್ನ ಮೇಲೆ ತಾನು ನಿಲ್ಲುವಂಥ ಒಂದು ವ್ಯವಸ್ಥೆಯಲ್ಲಿ ಇಡೀ ಸಮಾಜ ಪರಿವರ್ತನೆ ಆದರೆ ನೋಡಿ, ಅದನ್ನು ಪ್ರಜಾಪ್ರಭುತ್ವ ಅಂತ ಕರೀಬೋದು. ಪ್ರತಿಯೊಬ್ಬರೂ ರಾಜರಾಗಬೇಕು. ಹೌದು, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಜವಾಬ್ದಾರಿಯಿಂದ ಈ ರಾಷ್ಟ್ರವನ್ನು ನಿರ್ವಹಿಸುವಂತಹ ಕೃತ ಸಂಕಲ್ಪನಾಗಿ ನಿಲ್ಲಬೇಕು. ಯಾರು ಯಾರ ಹಂಗಿಗರಲ್ಲ. ಧರ್ಮ ನೋಡಿ, ಅದನ್ನು ಹೇಳ್ತಾರೆ ಪ್ರಜಾಪ್ರಭುತ್ವದ ಬಗ್ಗೆ. ಕೌಟಿಲ್ಯ ಒಂದು ಮಾತು ಹೇಳ್ತಾನೆ, ನರಾಜ್ಯಂ, ಒಂದು ರಾಜ್ಯ ಅಂತ ಇರಲಿಲ್ಲ. ನಚ ರಾಜ ಆಸೀತ್, ಒಬ್ಬ ಸರ್ವಾಧಿಕಾರಿ ಒಬ್ಬ ರಾಜ ಅಂತ ಇರಲಿಲ್ಲ. ನ ದಂಡ್ಯ, ಒಬ್ಬ ಅಪರಾಧಿ ತಪ್ಪು ಮಾಡಿ ಶಿಕ್ಷೆಗೊಳಗಾದವ ಅಂತ ಯಾರೂ ಇರಲಿಲ್ಲ. ನಚ ದಾಂಡಿಕ, ಇವ್ರನ್ನೆಲ್ಲ ಕಾಪಾಡಿ ಇವರನ್ನ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂಥ ಪೊಲೀಸು ಆರಕ್ಷಕ ದಳ ಇರಲಿಲ್ಲ. ಮತ್ತೆ ಹೇಗಿದ್ರು ಈ ಜನ? ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಎಲ್ಲರೂ ತಮ್ಮ ತಮ್ಮ ನೆಲೆಯಲ್ಲಿ ತಾವು ಪರಿಪೂರ್ಣವಾಗಿ ತಿಳಿದುಕೊಂಡು ತಮ್ಮನ್ನು ತಾವು ಪರಿಪೂರ್ಣವಾಗಿ ಕಂಟ್ರೋಲ್ ಮಾಡಿಕೊಂಡು ತಮ್ಮ ಬದುಕನ್ನು ನಿರ್ವಹಿಸ್ತಾ ಇದ್ರು. ಅಂದರೆ ಏನು? ಆತ್ಮ ನಿರ್ಭರತೆಯಿಂದ ಪ್ರತಿಯೊಬ್ಬರು ಬದುಕ್ತಾ ಇದ್ರು, ಸ್ವಯಂ ಪೂರ್ಣತೆಯಿಂದ ಬದುಕ್ತಾ ಇದ್ರು. ಇದು ಪರಿಕಲ್ಪನೆಯಾಗಿತ್ತು ಚಾಣಕ್ಯನ ಕಾಲದಲ್ಲಿ. ಅದನ್ನು ಪರಿವರ್ತನೆ ಮಾಡಿ ತಂದದ್ದು ಅಪ್ಪ ಬಸವಣ್ಣ. ಸಂಪೂರ್ಣವಾಗಿ ಕೇವಲ 36 ವರ್ಷದಲ್ಲಿ ಅಂತಹ ಎತ್ತರದ ಸಾಧನೆಯನ್ನು ಮಾಡಿ, ಸಾಮಾನ್ಯವಾಗಿ ಕಸ ಗುಡಿಸುವಂಥ ಸತ್ಯಕ್ಕ ಹೇಳ್ತಾಳೆ, ಅದರ ಏನೇ ಐಶ್ವರ್ಯ ಬಿದ್ದಿದ್ದರೂ ಅದು ಕಸ ಅಲ್ಲದೆ ಬೇರೆ ಇನ್ನೇನೂ ಅಲ್ಲ, ಅದು ಉಪಯೋಗಕ್ಕೆ ಬಾರದ್ದು, ಪಕ್ಕಕ್ಕೆ ತಳ್ತೇನೆ ಪರಕೆಯಲ್ಲಿ ಅಂತ ಹೇಳ್ತಾಳೆ ಆ ತಾಯಿ. ಏನದ್ರ ಅರ್ಥ? ತಾನು ತನ್ನಲ್ಲಿ ಪರಿಪೂರ್ಣತೆಯಿಂದ ನಿಲ್ಲಬೇಕು. ನೋಡಿ, ಈ ಒಂದು ಆತ್ಮನಿರ್ಭರತೆ ಅಂತನ್ನುವಂಥ ಲೆಕ್ಕದಲ್ಲಿ ಯಾರ ಹಂಗಿಗನಲ್ಲದೆ ಒಬ್ಬ ಮನುಷ್ಯ, ಒಬ್ಬ ಶರಣ ಹೇಗೆ ಬದುಕ್ತಾನೆ ಅಂತ ಅನ್ನೋದಕ್ಕೆ ಲದ್ದಯ್ಯ ಸೋಮಣ್ಣನವರ ವಚನವನ್ನು ಅಣ್ಣ ಅವ್ರಿಗೆ ಜ್ಞಾಪಿಸಿದ್ರಾಗಲೇ. ನೋಡಿ, ಆವಾವ ಕಾಯಕವ ಮಾಡಿದರೂ ಸ್ವಕಾಯಕವ ಮಾಡಿ, ಏನೇ ಕೆಲಸ ಮಾಡಿದ್ರೂ ಇನ್ನೊಬ್ಬರ ಹಂಗಿಗೆ ಒಳಗಾಗದೆ ತನ್ನ ಮನ ಒಪ್ಪಿದ ಕಾಯಕವನ್ನು ಮಾಡಿ, ಬಂಧುದ ಅನುವರಿತು, ಅದರಿಂದ ಬಂದಂಥ ಪ್ರತಿಫಲವನ್ನು ಎಚ್ಚರದಿಂದ ಗುರು ಲಿಂಗ ಜಂಗಮಕ್ಕರ್ಪಿಸಿ. ಗುರು ಅಂತ ಹೇಳಿದ್ರೆ ದೀಕ್ಷೆ ಕೊಟ್ಟ ಗುರುಗಳಲ್ಲ, ಗುರು ಅಂದರೆ ಅರಿವು, ಇದು ಸರಿಯಾದ ಮಾರ್ಗದಲ್ಲಿ ಬಂದಿದೆಯಾ ಇಲ್ಲವಾ ಅಂತ ಹೇಳಿ ಅದನ್ನು ಮೊದಲನೇ ಪರಿಶೋಧನೆ ಇದೆಯಲ್ಲ,
ಲಿಟ್ಮಸ್ ಟೆಸ್ಟ್ ಇದು ಗುರು. ಲಿಂಗ, ನಾನು ಎಷ್ಟು ಕರ್ತವ್ಯ ಮಾಡಿದ್ದೇನೆ, ಅಷ್ಟಕ್ಕಿಂತ ಜಾಸ್ತಿ ಪಡೆದಿದ್ದೇನೋ ಕಡಿಮೆ ಪಡೆದಿದ್ದೇನೋ ಸರಿಯಾಗಿದೆಯಾ ಅಂತನ್ನುವಂಥ ಒಳ ಎಚ್ಚರ. ಜಂಗಮ ಅಂತ ಹೇಳಿದ್ರೆ ತನಗೆ ಉಳಿಸಿ ಬಿಟ್ಟದ್ದು ಎಲ್ಲ ಸಮಾಜಕ್ಕೆ ಎಲ್ಲರ ಹಿತಕ್ಕಾಗಿ ಅದರ ಉಪಯೋಗ ಆಗಬೇಕು. ಗುರುಲಿಂಗ ಜಂಗಮ ಕರ್ಪಿಸಿ ಒಕ್ಕುದ ಹಾರೈಸಿ ಇವನ್ನ ಎಲ್ಲರಿಗೂ ತೃಪ್ತಿ ಆಯಿತು ಅಂತನ್ನುವಂಥ ರೀತಿಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಮಿಕ್ಕುದ ಕೈಕೊಂಡು ಮಿಕ್ಕದ್ದನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಂಡು ಸುಖದಿಂದಿರ್ಪುದು. ಇದು ಶರಣರು 12ನೇ ಶತಮಾನದಲ್ಲಿ ಹೇಳಿಕೊಟ್ಟಂಥ ಆತ್ಮನಿರ್ಭರತೆಯ ಒಂದು ಅದ್ಭುತವಾದ ಪರಿಕಲ್ಪನೆ ಅಲ್ಲ, ಪರಿವರ್ತನೆ, ಪರಿಪೂರ್ಣತೆ. ಇಷ್ಟಾದ ಮೇಲೆ ಅಯ್ಯೋ ಏನೋ ಇದೆಯಲ್ಲ, ನಾವು ಇನ್ಶೂರೆನ್ಸ್ ಮಾಡಿಸ್ತೇವೆ ನಾಳೆ ಬೆಳಿಗ್ಗೆ ಕಾಯಿಲೆ ಆದರೆ, ನಾಳೆ ಬೆಳಿಗ್ಗೆ ಇನ್ನೊಂದಾದರೆ, ಏನೋ ಒಂದು ಮಾಡ್ತೇವೆ. ಅದಕ್ಕೆ ಅವರು ಹೇಳ್ತಾರೆ, ರೋಗ ಬಂದರೆ ನರಳು, ವ್ಯಾಧಿ ಬಂದರೆ ಒರಲು, ಮರಣ ಬಂದರೆ ಸಾಯಿ, ಅದಕ್ಕೆ ಆ ದೇವರ ಹಂಗೇಕೆ ಎಂದಾತ ಭಾಪು ಲದ್ದಯ ಸೋಮ. ಎಂಥ ಪರಿಪೂರ್ಣವಾಗಿರುವಂಥ ಮನಸ್ಥಿತಿ ಅಲ್ವಾ ಇದು. ಯಾವುದೇನೇ ಬರಲಿ ನೋಡಿ, ಇದನ್ನು ಒಬ್ಬ ಹೆಣ್ಮಗಳು ಹೇಳ್ತಾಳೆ ಜಾನಪದದ ನೆಲೆಯಲ್ಲಿ, ಕರುಣವಿದ್ದರೆ ಕಾಯೋ ಮರಣ ಬಂದರೆ ಒಯ್ಯೋ, ಕರುಣಿ ಕಲ್ಯಾಣದ ಬಸವೇಶ ನೀ ಕಾಯೋ ಕಡೆತನಕ ಅಭಿಮಾನ ಅಂತ. ಕರುಣ ಇದ್ದರೆ ಕಾಯಿ, ಇಲ್ಲ ಅಂದರೆ ಮರಣ ಬಂದರೆ ಎತ್ಕೊಂಡು ಹೋಗು, ಆದರೆ ಕೊನೆ ತನಕ ನಿನ್ನನ್ನು ನಾನೇನು ಬೇಡ್ಕೊಳ್ತೀನಿ ಬಸವಣ್ಣ ಅಂತ ಹೇಳಿದ್ರೆ ನನ್ನ ಸ್ವಾಭಿಮಾನವನ್ನು ಕಾಯಿ ಅಂತ ಒಬ್ಬ ಹೆಣ್ಮಗಳು ಹೇಳ್ತಾಳೆ. ಕೊನೆ ತನಕ ಕಾಯೋ ಅಭಿಮಾನ, ವಾಹ್, ಪ್ರಾಣಕ್ಕಿಂತಲೂ ಬೇರೆ ಆಕಾಂಕ್ಷೆಗಳಿಗಿಂತಲೂ ಅಭಿಮಾನ ನೋಡಿ. ಆ ಸ್ವಾಭಿಮಾನದ ಬದುಕಿದೆಯಲ್ಲ, ಇದು ಆತ್ಮನಿರ್ಭರತೆಯ ಬದುಕು. ಸರ್ವಜ್ಞ ಹೇಳಿದ್ರು, ಹಂಗೆ ನರಮನೆಗಿಂತ ವಿಂಗಡದ ಗುಡಿಲೇಸು, ಅರಮನೆಯಲ್ಲಿ ಆಳಾಗಿರೋದಕ್ಕಿಂತ ಗುಡಿಸಲಿನಲ್ಲಿ ರಾಜನಾಗಿರೋದು ಉತ್ತಮ ಅಂತ. ಭಂಗಪಟ್ಟುಂಬ ಅಮೃತ ಅನ್ನಕ್ಕಿಂತ ತಂಗುಳಂಬಲಿ ಲೇಸೆಂದ ಸರ್ವಜ್ಞ. ನೋಡಿ, ಇದೆಲ್ಲ ಈ ಶರಣ ಪರಂಪರೆಯ ಅಪ್ಪ ಬಸವಣ್ಣನವರು ಹಾಕಿಕೊಟ್ಟಂಥ ಆತ್ಮನಿರ್ಭರತೆಯ ಮಾರ್ಗ. ಈ ಮಾರ್ಗದಲ್ಲಿ ನಡೀಬೇಕಾದರೆ ಯಾರೂ ಯಾರನ್ನು ಅವಲಂಬಿಸಬಾರ್ದು. ಈಗ ನೋಡಿ, ಯಾವುದಾದ್ರೂ ಒಬ್ಬ ಮನುಷ್ಯ ಹೋಗಬೇಕಾದ್ರೆ ಅವನ ತಲೆ ಕೈ ಕಾಲು ಈ ಶರೀರವನ್ನು ಹೊತ್ತುಕೊಂಡು ಕಾಲು ನಡೀತದೆ. ಈ ಕಾಲು ಇದನ್ನು ನಡೆಸಿ ಇದನ್ನು ಹೊತ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಹೊತ್ತಿದೆ. ಆದರೆ ಹರಿಯೋ ನದಿಗೆ ಯಾವುದು ಕಾಲು, ಯಾವುದು ತಲೆ? ಪ್ರತಿಯೊಂದು ಹನಿಯೂ ಸಹ ಎಲ್ಲವನ್ನೂ ನಿರ್ವಹಿಸ್ತದೆ. ಅದು ತಲೆಯಾಗಿ ಕಾಲಾಗಿ ಅಲೆಯಾಗಿ ಏನಾಗಿ ಎಲ್ಲವನ್ನೂ ಸಂಪೂರ್ಣವಾಗಿ ಅನುಭವಿಸ್ತದದು. ಇದು ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಗಾಳಿ ಎಲ್ಲರನ್ನೂ ಸೋಕ್ತದೆ, ಯಾವ ಭಾಗ ಸೋಕ್ತದೆ ಅದೇ ಭಾಗ ಸೋಕಬೇಕು ಅಂತೇನಿಲ್ಲ. ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಈ ಮೂರು ಉದಾಹರಣೆ ಕೊಟ್ಟು ಹೇಳ್ತಾರೆ. ಈ 12ನೇ ಶತಮಾನದ ಶರಣ ಸಮಾಜ ಇದೆಯಲ್ಲ, ಇದು ಯಾರ ಹಂಗಿಲ್ಲದೆ ಎಲ್ಲರಿಗೂ ಬೆಳಕಾಗಿ ಎಲ್ಲರೂ ಸೇವಕರಾಗಿ ಎಲ್ಲರೂ ಪರಿಪೂರ್ಣರಾಗಿ ಎಲ್ಲರೂ ಕಾಯಕನಿಷ್ಠರಾಗಿ ಎಲ್ಲರೂ ದಾಸೋಹ ಸಂಪನ್ನರಾಗಿ ಎಲ್ಲರೂ ಪರಿಪೂರ್ಣತೆಯ ನೆಲೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದರು. ಅದಕ್ಕೆ ಅವರನ್ನು ಸರ್ವಾಂಗ ಲಿಂಗಿಗಳು ಅಂತ ಕರೆದ್ರೆ ಎಂಥ ಅದ್ಭುತ ಅಲ್ವಾ. ಸರ್ವಾಂಗ ಲಿಂಗಿ, ಈ ಶಬ್ದ ಬಹಳ ಅದ್ಭುತವಾಗಿರುವಂಥ ವ್ಯಾಖ್ಯಾನ. ಜೀವನದ ಪ್ರತಿ ಕಣ ಕಣಗಳು ಸಹ ಸ್ವಯಂಪೂರ್ಣವಾಗಿ ಚೈತನ್ಯ ಭರಿತವಾಗಿರ್ತಕ್ಕಂಥ ಆತ್ಮನಿರ್ಭರತೆಯಿಂದ ಕೂಡಿದ ಬದುಕು. ಇದನ್ನು 36 ವರ್ಷದಲ್ಲಿ ಅಪ್ಪ ಬಸವಣ್ಣನವರು ಅಷ್ಟು ಅದ್ಭುತವಾಗಿ ಸಾಮಾನ್ಯ ಜನಗಳಿಗೆ ತಂದುಕೊಟ್ರು. ಹೇಗೆ? ಇಷ್ಟೇ, ಅವರು ಎಲ್ಲರಲ್ಲಿ ಸೃಷ್ಟಿ ಮಾಡಿದ್ದು ಅಂತರಂಗ ಬಹಿರಂಗವನ್ನು ಶುದ್ಧಿ ಮಾಡಿಕೊಂಡು ಪ್ರತಿಯೊಬ್ಬರೂ ಸಹ ಕಾಯಕ ದಾಸೋಹದಲ್ಲಿ ನಡೆನುಡಿಗಳನ್ನು ಪರಸ್ಪರ ಜೋಡಿಸಿಕೊಂಡು ಬದುಕು ಮಾಡ್ತಕ್ಕಂಥ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಅವರು ನಮಗೆ ಕಲ್ಪನೆ ಮಾಡಿಕೊಟ್ರು. ಅದಕ್ಕಿಂತ ಇನ್ನೇನಿದೆ ಬದುಕಿನಲ್ಲಿ? ಇನ್ಯಾವುದು ಹೊರಗಿಂದ ಏನು ತರಬೇಕಾದ್ದಿಲ್ಲ, ಒಳಗೆ ಕಳ್ಕೊಳ್ಬೇಕಾದ್ದೇನಿಲ್ಲ. ಆದರೆ ಒಳಗಿನ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಅಕ್ಕ ಮಹಾದೇವಿ ತಾಯಿ ಒಂದು ಇಂಟರ್ನಲ್ ಆಡಿಟಿಂಗ್ ಸೂತ್ರ ಕೊಟ್ಟಿದ್ದಾರೆ. ಇದನ್ನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಾನು. ಎನ್ನಲ್ಲಿ ಏನುಂಟು, ಎನ್ನಲ್ಲಿ ಏನುಂಟು ಎಂದು ಎನ್ನ ಕರಸ್ಥಳದಲ್ಲಿ ಇಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ.
ಎನ್ನಲ್ಲಿ ಏನುಂಟು ಅಂತನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ನಮ್ಮ ನಾಡಿ ಬಡಿತದೊಂದಿಗೆ ಅದು ಮಿಡಿತಾ ಇದ್ದರೆ ನಮ್ಮಲ್ಲಿ ಅಜ್ಞಾನದ ಅಂಧಕಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸುಜ್ಞಾನದ ಬೆಳಕಿನಲ್ಲಿ ನಾವು ನಿರಂತರವಾಗಿ ಚೈತನ್ಯ ಭರಿತರಾಗಿ ಯಾರ ಹಂಗಿಗೂ ಒಳಗಾಗದೆ ಎಲ್ಲರಿಗೂ ನಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ತಾ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರ ಬಾಳ ಬದುಕಾಗಿ ನಾವು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನೆಲೆ ಇದೆಯಲ್ಲ, ಇದು ಆತ್ಮನಿರ್ಭರತೆ. ಇದನ್ನು ಅಪ್ಪ ಬಸವಣ್ಣನವರು ಕಲ್ಪನೆ ಮಾಡಿಕೊಟ್ರು. ಈ ಒಂದು ಹಾದಿಯಲ್ಲಿ ನಡೆದು ಅತ್ಯಂತ ಎತ್ತರವಾದ ನೆಲೆಯನ್ನು ತಲುಪೋದಿದೆಯಲ್ಲ, ಇದು ತಾನೇ ತಾನಾದ ಆ ಸಾಧನೆಯ ಗಿರಿಯ ತುಟ್ಟ ತುದಿಯನ್ನು ಮೆಟ್ಟಿ ನೋಡುವಂಥ ಒಂದು ಸಾಧನೆ. ಆ ಸಾಧನೆಯ ನೆಲೆಯಲ್ಲಿ ನಮ್ಮ ಸಂವೇದನೆ ಸಹಜವಾಗಿ ಮೂಡಿ ಬರಬೇಕು. ನಾನು ಹೇಳಿದ್ನಲ್ಲ, ಇದು ಮೂರು ರೀತಿಯಿಂದ. ಒಂದು ಪರಿಕಲ್ಪನೆ, ಮೊದಲು ನಮ್ಮ ಬದುಕು, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಸಂಸಾರ, ನಮ್ಮ ಸಮಾಜ, ಇದು ಇನ್ನೊಬ್ಬರಿಗೆ ಹಂಗಿಗೆ ಒಳಗಾಗದಂತೆ ಸ್ವಾವಲಂಬಿಯಾಗಿ ಬದುಕು ಮಾಡಬೇಕು. ಇದು ಒಂದು ಹೊರಗಿನ ಹಂತ. ನಂತರ ತನ್ನ ಮನಸ್ಸಿನಲ್ಲಿ ಇರತಕ್ಕಂಥ ಹೆಚ್ಚಿನ ಆಸೆ, ಆಮಿಷ, ರೋಷ ಇತ್ಯಾದಿಗಳನ್ನೆಲ್ಲ ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ನಾವು ಸಂಪನ್ನರಾಗಿ ಪರಿಪೂರ್ಣತೆಯ ಅನುಭವವನ್ನು ರೂಪಿಸಿಕೊಳ್ಳಬೇಕು ಮತ್ತು ಅದರಂತೆ ಬೆಳಕಾಗಿ ಬಯಲಾಗಿ ಬದುಕಬೇಕು. ಇವು ಮೂರು ಮಾರ್ಗವನ್ನು ಅಪ್ಪ ಬಸವಣ್ಣನವರು ಆತ್ಮನಿರ್ಭರತೆಯ ಹಾದಿಯಲ್ಲಿ ತೋರಿಸಿದ್ದಾರೆ. ಅದು ಇಲ್ಲಿರ್ತಕ್ಕಂಥ ನಮ್ಮ ಅರವಿಂದ ಅಣ್ಣ ಅವರು ಮತ್ತು ಪ್ರೇಮಿಯವರು ಮತ್ತು ನಮ್ಮ ಶ್ರೀಧರ್ ಸರ್ ಅವರು, ನೀವೆಲ್ಲ ಏನಿದ್ದೀರಿ, ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಈ ಸಂಕಲ್ಪದ ಹನಿಗಳನ್ನು ಜೋಡಿಸಿ ನಾನು ಅದರ ಮುಂದೆ ಧ್ವನಿವರ್ಧಕವಾಗಿ ನಿಂತು ಮಾತನಾಡಿದ್ದೇನಷ್ಟೇ. ಇದನ್ನೆಲ್ಲ ನಿಮ್ಮಿಂದ ಪಡೆದಿರುವಂಥದ್ದು. ಇದಕ್ಕೆಲ್ಲ ಅಕಸ್ಮಾತ್ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳಿಗೆ ಆಕಾರ ಅಕ್ಷರ ರೂಪ ಕೊಡಲಿಕ್ಕೆ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ಯಾಕೆ ಅಂತ ಹೇಳಿದ್ರೆ ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಪೂಜ್ಯ ಸ್ವಾಮೀಜಿಯವರ ಮಾತುಗಳನ್ನು ಕೇಳ್ತಾ ಹೋದರೆ ಆ ವಿಷಯ ಎಷ್ಟು ವಿಸ್ತಾರವಾಗಿ ತೆರೆದುಕೊಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸಮಯದ ಮಿತಿಯಲ್ಲಿ ಸ್ವಾಮೀಜಿಯವರು ಅದನ್ನು ಕಡಿಮೆ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನು ನಮ್ಮ ವಿಶಿಷ್ಟವಾದಂಥ ಆತ್ಮನಿರ್ಭರತೆ ಮತ್ತು ಬಸವಣ್ಣ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಚಿಂತನೆ ಅಂತಕ್ಕಂಥ ಒಂದು ಚರ್ಚಾರೂಪದ ಒಂದು ವಿಷಯ ಮಂಡನೆ ಏನಿದು, ಇದು ನಾವು ಇದನ್ನು ಇವತ್ತೇನು ಪ್ರಾರಂಭ ಮಾಡಿದ್ವಿ, ಅದು ಫೇಸ್ಬುಕ್ ಲೈವ್ ಮೂಲಕ ಈಗಲೂ ಕೂಡ 140 ಜನ ನೋಡ್ತಾ ಇದ್ದಾರೆ ಫುಲ್ಲಾಗಿ. ಹಾಂ, ನಮ್ಮ ಫೇಸ್ಬುಕ್ ಲೈವ್ ಮೂಲಕ ನೋಡ್ತಾ ಇರ್ತಕ್ಕಂಥವರು, ಯೂಟ್ಯೂಬ್ ಮೂಲಕ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಏನಾದರೂ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕನ್ನಿಸಿದರೆ, ಆನ್ಲೈನ್ ಮೂಲಕ ಪ್ರಶ್ನೆಗಳನ್ನ ಕಳಿಸಿದರೆ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ, ಇಂಥ ಒಂದು ಈ ವಿಶಿಷ್ಟವಾದ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ, ನಮ್ಮ ಇವತ್ತಿನ ದತ್ತಿದಾನಿಗಳಾದಂಥ ಗಿರೀಶ್ ಅವರು ನಮ್ಮ ಈ ಅತಿಥಿಗಳನ್ನು ಗೌರವಿಸಬೇಕು ಅಂತ ತಿಳ್ಕೊಂಡು ಅವರು ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಪಡೆದಂಥ ಟಿ ಜಿ ಪ್ರಭಾಶಂಕರ್ ಪ್ರೇಮಿ ಅವರನ್ನು ಗೌರವಿಸಬೇಕು ಅಂತ ತಿಳ್ಕೊಂಡು ಅವರು ಇಷ್ಟಪಟ್ಟು ಅವರಿಗೆ ಇದು ಬಂದಿದ್ದಾರೆ. ದಯವಿಟ್ಟು ಮಲ್ಲಿಕಾರ್ಜುನ್ ಕೊಡು. ಪೂಜ್ಯ ಸ್ವಾಮೀಜಿಯವರು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ. ಹಾಗೆ ಪೂಜ್ಯ ಸ್ವಾಮೀಜಿಗಳನ್ನು ಗೌರವಿಸಬೇಕು ಅಂತ ತಿಳ್ಕೊಂಡು ಅವರು ಇಷ್ಟಪಟ್ಟಿದ್ದಾರೆ. ಧನ್ಯವಾದಗಳು ಗಿರೀಶ್ ಅವರಿಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಹನೀಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ರೀತಿಯಾದಂಥ ನಮ್ಮ ಮುಂದಿನ ಕಾರ್ಯಕ್ರಮ ದ ರೆಲೆವೆನ್ಸ್ ಆಫ್ ಗುರು ಬಸವಣ್ಣ
ಟುಡೇ ಈ ವಿಷಯದ ಮೇಲೆ ವಿವಿಧ ವಿಷಯಗಳನ್ನು ನಾವು ಉಪನ್ಯಾಸಗಳನ್ನ ಏರ್ಪಡಿಸಲಿಕ್ಕೆ ಮಾನ್ಯ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಅವ್ರಿಗೊಂದು ದೊಡ್ಡ ಆಸೆ ಇದೆ, ಏನಂದರೆ ಉಪನ್ಯಾಸ ಮಾಲೆ ಇಂಗ್ಲೀಷ್ನಲ್ಲಿ ಪ್ರಾರಂಭ ಆಗಬೇಕು ಅಂತ. ಅದಕ್ಕೆ ಇದು ಗ್ಲೋಬಲಲ್ಲಿ ವಿಷಯಗಳು ಹೋಗಿ ಜನರು ಹೆಚ್ಚು ಇದು ಸ್ಪಂದಿಸ್ತಾ ಇರೋದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಉಪನ್ಯಾಸವನ್ನು ಇಂಗ್ಲೀಷ್ನಲ್ಲಿ ಏರ್ಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಸವ ಸಮಿತಿ ಮಾಡ್ತಾ ಇದೆ ಅನ್ನೋ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಶರಣು ಶರಣಾರ್ಥಿ. Thank you.